if you go to a Bible school or a college, if it's a good Bible school, a sound Bible school, they will teach you what is called systematic theology. ನೀವು ಒಂದು ಸತ್ಯವೇದ ಶಾಲೆಗೆ ಅಥವಾ ಸತ್ಯವೇದ ಕಾಲೇಜಿಗೆ ಹೋಗುವುದಾದರೆ ಅದು ಒಂದು ವೇಳೆ ಸರಿಯಾದಂತಹ ಉತ್ತಮವಾದಂತಹ ದೇವವಾಕ್ಯಾನುಸಾರವಾದಂತಹ ಸತ್ಯವೇದ ಶಾಲೆ ಆಗಿರುವುದಾದರೆ ಅಲ್ಲಿ ನೀವು ದೇವರ ವಾಕ್ಯವನ್ನು ಕ್ರಮಬದ್ಧವಾಗಿ ಅಥವಾ ಕ್ರಮಬದ್ಧವಾದ ದೈವ ಶಾಸ್ತ್ರ ಎಂಬುದಾಗಿ ಕಲಿಯುತ್ತೀರಿ I believe that every local assembly should be a Bible school. ನಾನು ನಂಬುತ್ತೇನೆ ಪ್ರತಿಯೊಂದು ಸ್ಥಳೀಯ ಸಭೆಯೂ ಕೂಡ ಅದು ಒಂದು ಸತ್ಯವೇದ ಶಾಲೆ ಆಗಿರಬೇಕು. And if that has happened, two requirements are there. ಅದು ಆಗಬೇಕಾದರೆ ಎರಡು ಪ್ರಾಮುಖ್ಯವಾದ ಅಗತ್ಯತೆಗಳುಂಟು. First, the leadership should have a desire to teach the word of God. ಮೊದಲನೆಯದಾಗಿ ಸಭೆಯ ನಾಯಕರು ದೇವರ ವಾಕ್ಯವನ್ನು ಬೋಧಿಸಬೇಕೆಂಬ ಆಶಯವುಳ್ಳವರಾಗಿರಬೇಕು. Well, of course, for that they should be knowledgeable also. ಹೌದು, ಆ ರೀತಿ ಆಶಯ ಹೊಂದಬೇಕಾದರೆ ಅವರು ದೇವರ ಜ್ಞಾನವನ್ನು ಹೊಂದಿರಬೇಕು. Secondly, the believer should have a hunger, a longing like the deer that comes for the water. ಎರಡನೆಯದಾಗಿ ವಿಶ್ವಾಸಿಗಳು ದೇವರ ವಾಕ್ಯದ ಆ ಹಸಿವೆ ಮತ್ತು ಬಾಯಾರಿಕೆಯನ್ನು ಹೊಂದಿದವರಾಗಿರಬೇಕು. ಬಾಯಾರಿದ ಜಿಂಕೆ ಅದು ನೀರಿನ ಬಳಿಗೆ ಬರುವ ಹಾಗೆ. So if these two elements are there, God will definitely make every local assembly a Bible school. ಈ ಎರಡು ಅಗತ್ಯತೆಗಳು ಒಂದು ಸ್ಥಳೀಯ ಸಭೆಯಲ್ಲಿ ಇರುವುದಾದರೆ ಅಂತಹ ಸಭೆಯನ್ನ ದೇವರು ಖಂಡಿತವಾಗಿಯೂ ಒಂದು ಸತ್ಯವೇದ ಶಾಲೆಯನ್ನಾಗಿ ಮಾಡುತ್ತಾನೆ. No false teaching can creep into the such assemblies. ಅಂತಹ ಸಭೆಗಳಿಗೆ ಯಾವುದೇ ವಿಧವಾದಂತಹ ಸುಳ್ಳು ಬೋಧನೆ ಅದು ಬರಲಿಕ್ಕೆ ಸಾಧ್ಯವಿಲ್ಲ. Now if you look at the Bible, there is at least 10 main subjects, topics in the word of God. ನಾವು ಸತ್ಯವೇದವನ್ನು ನೋಡುವುದಾದರೆ, ಬೈಬಲ್ ಅನ್ನು ನೋಡುವುದಾದರೆ, ಅಲ್ಲಿ ಪ್ರಾಮುಖ್ಯವಾಗಿ 10 ಪ್ರಾಮುಖ್ಯವಾದ ವಿಷಯಗಳನ್ನ ದೇವರ ವಾಕ್ಯದ ಅಡಿಯಲ್ಲಿ ನಾವು ನೋಡುತ್ತೇವೆ. A good Bible school will teach you these things. ಒಂದು ಒಳ್ಳೆಯ ಸತ್ಯವೇದ ಶಾಲೆಯು ಈ ವಿಷಯಗಳನ್ನು ನಿಮಗೆ ಬೋಧಿಸುತ್ತದೆ. And I am compelled by the Lord to start that Bible study in these studies from today onwards. ಈ ಒಂದು ಸತ್ಯವೇದ ಅಧ್ಯಯನಗಳಲ್ಲಿ ಆ ರೀತಿ ಕ್ರಮಬದ್ಧವಾದ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭಿಸಬೇಕು ಎಂಬುದಾಗಿ ನಾನು ಆತ್ಮನ ಪ್ರೇರಣೆಯನ್ನು ಹೊಂದಿದವನಾಗಿದ್ದೇನೆ. In Agape Assembly, we have gone through these systematic theology studies in certain Sunday evenings of the month in the past years. ನಾವು ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಬೆಂಗಳೂರಿನ ಅಗಪೆ ಸಭೆಯಲ್ಲಿ ಪ್ರತಿ ಭಾನುವಾರದ ಸಂಜೆ ಸತ್ಯವೇದ ಅಧ್ಯಯನದಲ್ಲಿ ಈ ಒಂದು ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡುತ್ತಾ ಬಂದಿದ್ದೇವೆ. There were some who were interested, they came and I believe they were benefited from the systematic study of the word of God. ಕೆಲವರು ಆಸಕ್ತಿ ಉಳ್ಳಂತ ಸಹೋದರ ಸಹೋದರಿಯರು ಕೂಡಿ ಬಂದರು, ಅವರಿಗೆ ಈ ಒಂದು ಕ್ರಮಬದ್ಧವಾದ ಸತ್ಯವೇದ ಅಧ್ಯಯನ ಉಪಯುಕ್ತವಾಗಿದೆ ಎಂಬುದಾಗಿ ನೆನೆಸುತ್ತೇನೆ. Turn with me to Jude's epistle verse 3. ನಾವು ಯೂದನ ಪತ್ರಿಕೆ ಮೂರನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Read Jude. ಯೂದನ ಪತ್ರಿಕೆ ಮೂರನೇ ವಚನ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. Here Jude is mentioning a word, faith once delivered to the saints. ಇಲ್ಲಿ ಯೂದನು ಒಂದು ಪದ ಪ್ರಯೋಗವನ್ನು ಮಾಡುತ್ತಾನೆ, ಅದೇನಂತಂದ್ರೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ದೇವ ಜನರಿಗೆ ಒಪ್ಪಿಸಲ್ಪಟ್ಟ ನಂಬಿಕೆ ಎಂಬುದಾಗಿ. Here the word faith doesn't mean putting faith in the Lord Jesus Christ. It means the whole teaching of the word of God. ಇಲ್ಲಿ ಕೊಡಲ್ಪಟ್ಟಿರುವಂತಹ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದರ ಅರ್ಥ ದೇವರ ಮೇಲೆ ನಂಬಿಕೆ ಇಡುವುದು ಮಾತ್ರವಲ್ಲ, ಬದಲಾಗಿ ಸಂಪೂರ್ಣ ದೇವರ ವಾಕ್ಯವನ್ನ ಕೈಕೊಂಡು ನಡೆಯುವುದೇ ಆಗಿದೆ. If you look at, there are main 10 topics in the Bible. ನಾವು ಸರಿಯಾಗಿ ನೋಡುವುದಾದರೆ ಸತ್ಯವೇದದಲ್ಲಿ ಪ್ರಾಮುಖ್ಯವಾದಂತಹ 10 ವಿಷಯಗಳು ಇದೆ. That is as follows. ಅದು ಈ ರೀತಿ ಕೆಳಕಂಡಂತಿವೆ. First, the study of the Bible itself. It's not Bible study, but study about the Bible.
ಇದು ಮೊದಲನೆಯದಾಗಿ ದೇವಶಾಸ್ತ್ರದ ಅಧ್ಯಯನ ಅಥವಾ ಸತ್ಯವೇದದ ಅಧ್ಯಯನ ಸತ್ಯವೇದದ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ Yeah, Devashastra is theology. That's not the one. Bibliology was study about the Bible. The Satyavedada kuritadanta adhyayanavagide modalnedu. Then it goes to study about God theology, mainly the triune God, God the Father and the triune God. Mattu eradanedagi theology proper. Is it? Devashastra. Okay. Devashastra. ಸರಿಯಾದ ದೇವಶಾಸ್ತ್ರ ದೇವರ ಕುರಿತ ಅಂತ ಮತ್ತು ದೇವರ ತ್ರೈಕತ್ವದ ಕುರಿತಾಗಿ ತಿಳಿದುಕೊಳ್ಳುವಂತದಾಗಿದೆ. The next topic is Christology or study about Jesus Christ. ಎರಡನೆಯದಾಗಿ ಕ್ರಿಸ್ತನ ಕುರಿತ ಅಂತ ಶಾಸ್ತ್ರ ಅಂದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಮಾಡುವಂತ ಅಧ್ಯಯನ. Thirdly, ಮೂರನೇದು. Fourthly, the study about the Holy Spirit. ನಾಲ್ಕನೆಯದಾಗಿ ಪವಿತ್ರಾತ್ಮನ ಕುರಿತಾದ ಅಧ್ಯಯನ. Fifthly, you can study about the angels, God's first creation before man was created. Aidanedagi devara srushtiyalli manushyanigintha untu madalpattantha devadutara kuritantha adhyayana devadutara shastra. In that study, the holy angels, the fallen angels, Satan, demons, all that comes under the study of angels. ಆ ಒಂದು ದೇವದೂತರ ಶಾಸ್ತ್ರ ಅಥವಾ ದೇವದೂತರ ಅಧ್ಯಯನದ ಅಡಿಯಲ್ಲಿ ಪರಿಶುದ್ಧ ದೇವದೂತರು ಮತ್ತು ದೊಬ್ಬಲ್ಪಟ್ಟಂತಹ ದೇವದೂತರು ಸೈತಾನ ಇವರ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡುತ್ತೇವೆ. ಆಲ್ಸೋ ಡೀಮನ್ಸ್ ದೆವ್ವಗಳು ದೇವಗಳ ಕುರಿತಾಗಿ ಅಧ್ಯಯನವನ್ನು ಮಾಡುತ್ತೇವೆ ದುರಾತ್ಮನ ಕುರಿತಾಗಿ. Another topic is about man, anthropology. Where did man come from? What is the man's condition? What is man's future? It's all in the Bible. ಆರನೇದಾಗಿ ಮಾನವ ಶಾಸ್ತ್ರ ಮನುಷ್ಯನ ಕುರಿತಂತ ಅಧ್ಯಯನ ಮನುಷ್ಯನು ಎಲ್ಲಿಂದ ಬಂದನು ಹೇಗೆ ಆತನ ಉತ್ಪತ್ತಿ ಆಯಿತು ಎಂಬುದಾಗಿ ನಾವು ಅಧ್ಯಯನ ಮಾಡುತ್ತೇವೆ. Another topic is about sin, martyrology. How did sin started? Where did sin started? What is the consequence of sin? What is going to happen to sin in the future? ಏಳನೆಯದಾಗಿ ಅಮರ್ಷಿಯಾಲಜಿ ಎಂಬುದಾಗಿ ಹೇಳುವಾಗ ಪಾಪದ ಕುರಿತಾದಂತ ಅಧ್ಯಯನ ಪಾಪವು ಹೇಗೆ ಉತ್ಪತ್ತಿ ಆಯಿತು ಪಾಪವು ಎಲ್ಲಿಂದ ಬಂತು ಪಾಪದ ಸಂಬಳ ಏನಾಗಿದೆ ಮುಂದಕ್ಕೆ ಪಾಪಕ್ಕೆ ಯಾವ ರೀತಿಯಾದಂತಹ ಪರಿಣಾಮಗಳಾಗುತ್ತವೆ ಎಂಬುದಾಗಿ ಅಧ್ಯಯನ. Another topic is salvation, ರಕ್ಷಣಾ ಶಾಸ್ತ್ರ. What is salvation according to the Bible? ಎಂಟನೇದಾಗಿ ರಕ್ಷಣಾ ಶಾಸ್ತ್ರ ರಕ್ಷಣೆ ಎಂದರೆ ಸತ್ಯವೇದದಲ್ಲಿ ಯಾವ ರೀತಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. It's called in Greek, it is called soteriology. Soter means savior. Soteriology means study of salvation. As adanna Greek padadalli balasuvaga soteri embadagi soteriology sotier embadagi heluvaga adu rakshane athava rakshaneya rakshakanu rakshakanu embadagi rakshakana kuritada rakshaneya kurita anta adhyayana. Another one is ecclesiology, study about ecclesio, that is the church. Ombatane dagi ಎಕ್ಲೇಶಿಯಾಲಜಿ ಸಭೆಯ ಕುರಿತಾದಂತ ಶಾಸ್ತ್ರ. ಫೈನಲಿ ಅಬೌಟ್ ಫ್ಯೂಚರ್ ಥಿಂಗ್ಸ್, ಎಸ್ಕಟಾಲಜಿ ಮೀನ್ಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಹತ್ತನೇದಾಗಿ ಎಸ್ಕಟಾಲಜಿ ಎಂಬುದಾಗಿ ಹೇಳುವಾಗ ಅಂತ್ಯಗತಿ ಶಾಸ್ತ್ರ ಮುಂದಕ್ಕೆ ಏನು ಸಂಭವಿಸುತ್ತದೆ ಎಂಬುದಾಗಿ ನಾವು ಭವಿಷ್ಯದ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. ಸಮ್ ಆಫ್ ಯು ಮೈಟ್ ಹ್ಯಾವ್ ಆಲ್ರೆಡಿ ಸ್ಟಡೀಡ್ ದೀಸ್ ಥಿಂಗ್ಸ್, ಸೊ ಇಟ್ಸ್ ಓನ್ಲಿ ಎ ರಿಮೈಂಡರ್. ನಿಮ್ಮಲ್ಲಿ ಕೆಲವರು ಇದನ್ನು ಈಗಾಗಲೇ ಅಧ್ಯಯನ ಮಾಡಿರಬಹುದು, ಆದ್ದರಿಂದ ನಿಮಗೆ ಇದು ಕೇವಲ ನೆನಪಿಗಾಗಿ ನೆನಪಿಗೆ ತರುವಂತದಾಗಿದೆ. ಇಟ್ಸ್ ಆಲ್ವೇಸ್ ಗುಡ್ ಟು ರಿವೈಸ್ ಅಂಡ್ ರಿಮೈಂಡ್ ಅಗೇನ್, ಇಟ್ಸ್ ಆಲ್ವೇಸ್ ಗುಡ್. ದೇವರ ವಾಕ್ಯವನ್ನ ಪುನರಾವರ್ತಿಸುವುದು ಮತ್ತು ಪುನಃ ಪುನಃ ಅದರ ಜ್ಞಾಪಕಕ್ಕೆ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದಾಗಿದೆ. ಸೊ ಇಫ್ ದ ಲಾರ್ಡ್ ಅಲೌಡ್ಸ್ ವಿ ಟೇಕ್ ದಿಸ್ ಜರ್ನಿ ಫ್ರಮ್ ಟುಡೇ ಗೋಯಿಂಗ್ ಥ್ರೂ ದ ಮೇಜರ್ ಟೀಚಿಂಗ್ಸ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ಚಿತ್ತ ಇರುವುದಾದರೆ ನಾವು ಇಂದಿನಿಂದ ಈ ಅಧ್ಯಯನವನ್ನು ಮಾಡುತ್ತೇವೆ ಮತ್ತು ಈ ಪ್ರಾಮುಖ್ಯ ವಿಷಯಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ. I would ask you to earnestly pray for me that this study will benefit me as well as each one of those who hear it. So it's like a small Bible school. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನನಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಈ ಒಂದು ಅಧ್ಯಯನ ನನಗೆ ಮತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಪ್ರಯೋಜನಕರವಾಗುವ ಹಾಗೆ ಪ್ರಾರ್ಥನೆ ಮಾಡಿರಿ. ಇದು ಒಂದು ಚಿಕ್ಕದಾದಂತಹ ಸತ್ಯವೇದ ಶಾಲೆಯ ಹಾಗೆ ಇರುತ್ತದೆ. And if you come with a notebook and pen or pencil, making notes will definitely benefit all of us.
ನೀವು ಒಂದು ವೇಳೆ ಪುಸ್ತಕ ಮತ್ತು ಪೆನ್ ನ ಮೂಲಕ ಟಿಪ್ಪಣಿಗಳನ್ನು ಬರೆದುಕೊಳ್ಳುವುದಕ್ಕೆ ನೋಟ್ಸ್ ಮಾಡಿಕೊಳ್ಳುವುದಕ್ಕೆ ಬರುವುದಾದರೆ ಇದು ನಿಜವಾಗಿ ನಿಮಗೆ ಉಪಯೋಗವಾಗುತ್ತದೆ Now, which topic should we start out of this 10? ಈ 10 ವಿಷಯಗಳಲ್ಲಿ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡೋಣ ಪ್ರಾರಂಭಿಸೋಣ Many people say that start with God. ಅನೇಕರು ಹೇಳುತ್ತಾರೆ ದೇವರ ಕುರಿತಂತ ಶಾಸ್ತ್ರವನ್ನ ಶುರು ಮಾಡೋಣ ಎಂಬುದಾಗಿ We know that Bible starts with in the beginning God. ನಮಗೆ ಗೊತ್ತು ಸತ್ಯವೇದವು ಆದಿಯಲ್ಲಿ ದೇವರು ಎಂಬುದಾಗಿ ಅದು ಪ್ರಾರಂಭವಾಗುತ್ತದೆ So Bible starts with God. ಸತ್ಯವೇದವು ಅದು ದೇವರಿಂದಲೇ ಪ್ರಾರಂಭವಾಗುತ್ತದೆ But if we don't have the Bible, we will not know about God. ಸತ್ಯವೇದವೇ ನಮ್ಮ ಕೈಯಲ್ಲಿ ಇಲ್ಲದೆ ಹೋದರೆ ನಾವು ದೇವರ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ The people around us in our country, they have their imagination about God and they make their own gods. ನಮ್ಮ ಸುತ್ತಲಿರುವಂತಹ ಈ ದೇಶದಲ್ಲಿರುವಂತಹ ಅನ್ಯ ಜನರು ತಮ್ಮದೇ ಆದಂತಹ ಕಾಲ್ಪನಿಕ ದೇವರುಗಳನ್ನು ಮಾಡಿಕೊಂಡು ಅವರು ಪೂಜಿಸುವಂತವರಾಗಿರುತ್ತಾರೆ But we have the Bible, the word of God. So the first topic we should study is about the Bible. ನಾವು ನಮ್ಮ ಕೈಯಲ್ಲಿ ಸತ್ಯವೇದ ಇದೆ ಅದು ದೇವರ ವಾಕ್ಯ ಎಂಬುದಾಗಿ ಹೇಳುತ್ತೇವೆ ಆದ್ದರಿಂದ ನಾವು ಮೊದಲನೇದಾಗಿ ಸತ್ಯವೇದದ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು One of the greatest blessing God has given us is the completed scripture in our hands. ದೇವರು ನಮಗೆ ಕೊಟ್ಟಿರುವಂತಹ ಆಶೀರ್ವಾದಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಆಶೀರ್ವಾದ ಏನೆಂದರೆ ಸಂಪೂರ್ಣವಾಗಿ ಮುಗಿಸಲ್ಪಟ್ಟಂತಹ ಅಥವಾ ಮುದ್ರಿಸಲ್ಪಟ್ಟಂತಹ ಸತ್ಯವೇದ ಅಥವಾ ದೇವರ ವಾಕ್ಯವಾಗಿದೆ ಹಲೋ ಹಲೋ ಕುಡ್ ಯು ಪ್ಲೀಸ್ ರಿಪೀಟ್ ಇಟ್ ಅಂಕಲ್ ದ ಗ್ರೇಟೆಸ್ಟ್ ಗಿಫ್ಟ್ ಈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಗಾಡ್ಸ್ ಸನ್ ಅಂಡ್ ದ ಹೋಲಿ ಸ್ಪಿರಿಟ್ ಅದಕ್ಕಿಂತಲೂ ಪ್ರಾಮುಖ್ಯವಾದಂತಹ ಒಂದು ದೇವರ ಆಶೀರ್ವಾದ ಎಂಬುದಾಗಿ ಹೇಳುವಾಗ ತನ್ನ ಮಗನಾದಂತಹ ಯೇಸು ಕ್ರಿಸ್ತನು ಉಡುಗೊರೆ ಏನೆಂದರೆ ಮಗನಾದಂತಹ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನು ಕೂಡ ಆಗಿದ್ದಾರೆ ಬಟ್ ಈಕ್ವಲಿ ವ್ಯಾಲ್ಯೂಬಲ್ ಇಸ್ ದ ಗಿಫ್ಟ್ ಆಫ್ ದ ವರ್ಡ್ ಆಫ್ ಗಾಡ್ ದ ಬೈಬಲ್ ಅದಕ್ಕೆ ಸರಿಸಮಾನವಾಗಿ ದೇವರಿಂದ ನಮಗೆ ಕೊಡಲ್ಪಟ್ಟಿರುವಂತಹ ಉಡುಗೊರೆ ಅದು ಸತ್ಯವೇದ ಅಥವಾ ದೇವರ ವಾಕ್ಯವಾಗಿದೆ When we say the word, in the beginning was the word, we understand there are two words. One is the living word, which is the Lord Jesus Christ. Then the written word, which is the Bible. ಆದಿಯಲ್ಲಿ ವಾಕ್ಯವಿತ್ತು ಎಂಬಂತ ವಾಕ್ಯ ವಚನವನ್ನು ನಾವು ಓದುವಾಗ ಅದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಅದರಲ್ಲಿ ಎರಡು ಪ್ರಾಮುಖ್ಯವಾದ ವಚನಗಳಿ ವಾಕ್ಯಗಳಿವೆ ಅಂದರೆ ಆದಿಯಲ್ಲಿರುವಂತಹ ವಾಕ್ಯ ಅದು ಜೀವವಾದಂತಹ ವಾಕ್ಯ ಅದು ಯೇಸು ಕ್ರಿಸ್ತನು ಮತ್ತು ಎರಡನೆಯದು ಅದು ಮುದ್ರಿಸಲ್ಪಟ್ಟಂತಹ ಬರೆಯಲ್ಪಟ್ಟಂತಹ ದೇವರ ವಾಕ್ಯ ನೌ ದೇರ್ ವಾಸ್ ನೋ ಟೈಮ್ ಇನ್ ಹಿಸ್ಟರಿ ದಟ್ ದ ಚರ್ಚ್ ಆಫ್ ಗಾಡ್ ಹಸ್ ಬೀನ್ ಫ್ರೀ ಫ್ರಮ್ ದಿ ಅಟ್ಯಾಕ್ಸ್ ಆಫ್ ದಿ ಎನಿಮಿ ನಾವು ಇತಿಹಾಸವನ್ನು ನೋಡುವಾಗ ಯಾವ ಸಂದರ್ಭದಲ್ಲಿಯೂ ಸಭೆಯ ಮೇಲೆ ದಾಳಿ ನಡೆಯದೇ ಇರುವಂತಹ ಸಂದರ್ಭಗಳೇ ಇಲ್ಲ Satan is always working to undermine the people of God and to destroy the church. ಸೈತಾನನು ನಿರಂತರವಾಗಿ ಆತನು ಕಾರ್ಯಪ್ರವೃತ್ತನಾಗಿ ದೇವರ ಸಭೆಯನ್ನ ಮತ್ತು ದೇವರ ಮಕ್ಕಳನ್ನ ಕಡೆಗಣಿಸಿ ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವುದರಲ್ಲಿ ತೊಡಗಿದ್ದಾನೆ When Satan attacks, he attacks the foundation. ಸೈತಾನನು ಆತನು ಆಕ್ರಮಿಸುವಾಗ ಆಕ್ರಮಣ ಮಾಡುವಾಗ ಆತನು ಮೊದಲನೇದಾಗಿ ಬುನಾದಿಯನ್ನ ಅಥವಾ ಅಸ್ಥಿವಾರಕ್ಕೆ ಆತನು ಆಕ್ರಮಣ ಮಾಡುತ್ತಾನೆ This attack on the word of God started in the Garden of Eden when in chapter 3 verse 1 Satan asked, Hath God really said? ಈ ಒಂದು ಸೈತಾನನ ಆಕ್ರಮಣ ಮೊದಲನೇದಾಗಿ ಶುರುವಾದದ್ದು ಎಲ್ಲಿ ಎಂಬುದಾಗಿ ನಾವು ನೋಡುವಾಗ ಏದೇನ್ ವನದಲ್ಲಿ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವ ಹಾಗೆ ದೇವರು ಈ ರೀತಿ ಹೇಳಿದ್ದಾನ ಎಂಬುದಾಗಿ ಆತನು ಆಕ್ರಮಣವನ್ನು ಶುರು ಮಾಡುತ್ತಾನೆ So the attack on the word of God started from the very beginning. ಆದ್ದರಿಂದ ದೇವರ ವಾಕ್ಯದ ಮೇಲೆ ಸೈತಾನನ ಆಕ್ರಮಣ ಅದು ಆದಿಯಲ್ಲಿಯೇ ಪ್ರಾರಂಭವಾಯಿತು So today he is attacking the word of God from where we got our Christian faith. ಆದ್ದರಿಂದ ಇಂದಿಗೂ ಸಹ ಸೈತಾನನು ನಮ್ಮ ಕ್ರೈಸ್ತ ನಂಬಿಕೆಗೆ ಆಧಾರವಾಗಿರುವಂತಹ ದೇವರ ವಾಕ್ಯಕ್ಕೆ ಆಕ್ರಮಣ ಮಾಡುವಂತವನಾಗಿದ್ದಾನೆ If God's see Bible is God's revelation to us
ಬೈಬಲ್ ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಮನುಷ್ಯರಿಗೆ ಪ್ರಕಟಿಸಲ್ಪಟ್ಟಂತಹ ದೇವರ ಚಿತ್ತವಾಗಿದೆ. ಇಫ್ ದ ಬೈಬಲ್ ಕನಾಟ್ ಬಿ ಟ್ರಸ್ಟೆಡ್ ಎಂಟೈರ್ಲಿ, ಹೌ ಡು ವಿ ನೋ ವಿಚ್ ಕ್ಯಾನ್ ಬಿ ಟ್ರಸ್ಟೆಡ್? ದೇವರ ಈ ಒಂದು ಸತ್ಯವೇದವನ್ನು ನಾವು ಪರಿಪೂರ್ಣವಾಗಿ ನಂಬದೇ ಹೋದರೆ ಯಾವ ಭಾಗವನ್ನು ನಂಬಬೇಕು ಎಂಬುದಾಗಿ ನಮಗೆ ಗೊತ್ತಾಗುವುದು ಹೇಗೆ? ಇಫ್ ದ ಫೌಂಡೇಶನ್ ಇಸ್ ಕರಪ್ಟ್, ಆಲ್ ದ ವಾಟರ್, ಇಫ್ ದ ಫೌಂಡನ್ ಇಸ್ ಕರಪ್ಟ್ ಫ್ರಮ್ ವೇರ್ ದ ವಾಟರ್ ಸ್ಟಾರ್ಟ್ಸ್ ದ ಸ್ಟ್ರೀಮ್ ಸ್ಟಾರ್ಟ್ಸ್, ಇಫ್ ದ ಫೌಂಡನ್ ಇಸ್ ಕರಪ್ಟ್ ಆಲ್ ದ ವಾಟರ್ ದಟ್ ಫ್ಲೋಸ್ ಫ್ರಮ್ ಇಟ್ ವಿಲ್ ಬಿ ಕರಪ್ಟ್. ಒಂದು ವೇಳೆ ನೀರಿನ ಒರತೆಯೇ ಅದು ಕೆಟ್ಟು ಹೋಗಿರುವುದಾದರೆ ಅದರಿಂದ ಹೊರಬರುವಂತಹ ನೀರು ಕೂಡ ಅದು ಕಲುಷಿತವಾಗಿ ಕೆಟ್ಟು ಹೋಗುವಂತಿರುವುದಾಗಿರುತ್ತದೆ. ಇಫ್ ವಿ ಸ್ಟಡಿ ದಿ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಆಸ್ ಎ ಬಿಲ್ಡಿಂಗ್, ದ ಬೈಬಲ್ ಇಸ್ ಲೈಕ್ ದ ಫೌಂಡೇಶನ್ ಆಫ್ ದ ಸ್ಟಡಿ. ನಾವು ಈ ಒಂದು ಕ್ರಮಬದ್ಧವಾದ ದೇವಶಾಸ್ತ್ರವನ್ನ ನಾವು ಅಧ್ಯಯನ ಮಾಡುವುದಾದರೆ ಈ ಕ್ರಮಬದ್ಧವಾದ ದೇವಶಾಸ್ತ್ರ ಅದು ಒಂದು ಕಟ್ಟಡದ ಹಾಗಿರುತ್ತದೆ ಮತ್ತು ಈ ದೇವರ ವಾಕ್ಯ ಅಥವಾ ಸತ್ಯವೇದ ಅದು ಅಸ್ಥಿವಾರದ ಹಾಗೆ ಕೆಳಗೆ ಇರುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಅಬೌಟ್ ವಾಟ್ ಇಸ್ ದ ಬೈಬಲ್. ಆದ್ದರಿಂದ ಸತ್ಯವೇದದ ಬಗ್ಗೆ ಅಥವಾ ಸತ್ಯವೇದ ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯ. A person can be a Bible scholar, knowing lot of the facts about the Bible in their head, but he may not be a true believer in the entire word of God. ಒಬ್ಬ ವ್ಯಕ್ತಿಯು ಆತನು ದೇವರ ಶಾಸ್ತ್ರದ ಅಥವಾ ಸತ್ಯವೇದದ ಕುರಿತಾದಂತಹ ಜ್ಞಾನವನ್ನ ಮೆದುಳಿನ ಜ್ಞಾನವನ್ನು ಹೊಂದಿದ್ದವನಾಗಿರಬಹುದು, ಆದರೆ ಆತನು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಸತ್ಯಾಂಶಗಳನ್ನ ತಿಳಿದುಕೊಳ್ಳದೆ ಇರಲಿಕ್ಕೂ ಕೂಡ ಸಾಧ್ಯ. ನಂಬದೇ ಇರಬಹುದು. ಹಿ ಮೇ ನಾಟ್ ಬಿ ಬಿಲೀವಿಂಗ್ ಲೈಕ್ ದ ಲಿಬರಲ್ ಪೀಪಲ್ ಟುಡೇ. ಆತನು ಸತ್ಯವೇದದ ಸತ್ಯಾಂಶಗಳನ್ನ ನಂಬದೇ ಇರುವವನು ಕೂಡ ಆಗಿರಬಹುದು. ಈ ದಿನಮಾನಗಳಲ್ಲಿ ನಾವು ನೋಡುವ ಹಾಗೆ ಆ ಒಂದು ಲಿಬರಲ್ ಪೀಪಲ್ ಅಥವಾ ಸ್ವಚ್ಛಂದವಾದಿಗಳು. We will explain that later. Okay, we will explain that later. Who Yes, are sir. the liberal? Okay. Okay, so let us prayerfully start. What is the Bible? ಆಗ ಪ್ರಾರ್ಥನಾ ಪೂರ್ವಕವಾಗಿ ನಾವು ಪ್ರಾರಂಭಿಸೋಣ. ದೇವರ ಸತ್ಯವೇದ ಅಂದರೆ ಏನು? The word Bible is derived from a Greek word, biblion. ಬೈಬಲ್ ಎಂಬಂತಹ ಪದವು ಗ್ರೀಕ್ ಪದವಾದಂತಹ ಬೈಬ್ಲಿಯಾನ್ ಎಂಬಂತಹ ಮೂಲ ಪದದಿಂದ ಬಂದಿದೆ. It means a roll or a book. ಅದರ ಅರ್ಥ ಅದು ಒಂದು ಪುಸ್ತಕ ಎಂಬುದಾಗಿ. ಸುರಳಿ ಅಥವಾ ಪುಸ್ತಕ, ಸ್ಕ್ರೋಲ್, ಅದು ಒಂದು ಸುರಳಿ ಎಂಬುದಾಗಿ. Luke chapter 4:17, read that. Luke chapter 4 verse 17 if you are making notes. ನಾವು ಲೂಕ 4ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಆಗ ಯೆಶಾಯನೆಂಬ ವಾದಿಯ ಗ್ರಂಥ ಸುರಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. So we receive that word scroll or a roll. It was given to the Lord Jesus Christ in the synagogue, Sabha Mandiradalli. He read it and folded it and kept and sat. ನಾವು ದೇವರ ವಾಕ್ಯ ಯಾವ ರೂಪದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಾಗ ಅದು ಸುರುಳಿಯ ರೂಪದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನ ಕೈಗೆ ಸುರುಳಿಯ ರೂಪದಲ್ಲಿ ಇರುವಂತಹ ದೇವರ ವಾಕ್ಯವನ್ನು ಕೊಟ್ಟರು. ಆತನು ಸಭಾ ಮಂದಿರದಲ್ಲಿ ಅದನ್ನ ಓದಿದನು ಮತ್ತು ಕೂತುಕೊಂಡನು ಎಂಬುದಾಗಿ ನೋಡುತ್ತೇವೆ. So Bible is the first word. It's a roll or a book. ಬೈಬಲ್ ಎಂಬುದಾಗಿ ಹೇಳುವಾಗ ಅದು ಒಂದು ಸುರಳಿ ಅಥವಾ ಪುಸ್ತಕ ಎಂಬುದಾಗಿ ಅರ್ಥವಾಗುತ್ತದೆ. We know that the Bible has 66 books, but it is one book. ನಮಗೆ ಗೊತ್ತು ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ ಎಂಬುದಾಗಿ, ಆದರೆ 66 ಪುಸ್ತಕಗಳನ್ನು ಕೂಡಿಸಿ ಅದು ಒಂದೇ ಪುಸ್ತಕವಾಗಿ ಮಾಡಲ್ಪಟ್ಟಿದೆ. The second name is scripture. It is writings. That's what it means. ಎರಡನೆಯ ಅರ್ಥ ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವುದು ಎರಡನೇ ಸ್ಕ್ರಿಪ್ಚರ್ ಅಥವಾ ಪದಗಳು ಬರಹ ಎಂಬುದಾಗಿ ಹೇಳಬಹುದು. ಬರಹ ಬರಹ It is used both of the Old Testament and the New Testament. ಅದು
ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಕೂಡ ಬರಹ ಎಂಬುದಾಗಿ ನಾವು ಕರೆಯುತ್ತೇವೆ. Let's read 2 Timothy 3:16. ಎರಡು ತಿಮೋತಿ ಮೂರನೇ ಅಧ್ಯಾಯ ಹದಿನಾರನೇ ವಚನವನ್ನು ನಾವು ಓದಿಕೊಳ್ಳೋಣ. I hope you are making notes. ನಾನು ನೀವೆಲ್ಲರೂ ಈ ಒಂದು ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. 2 Timothy 3:16, the name scripture comes there. ಎರಡು ತಿಮೋತಿ ಮೂರನೇ ಅಧ್ಯಾಯ 3:16. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. So the word scripture comes there. ಅಲ್ಲಿ ದೈವ ಶಾಸ್ತ್ರ ಎಂಬಂತ ಪದವು ಬರುತ್ತದೆ. We will look at another word, 2 Peter 3:16. ನಾವು ಎರಡು ಪೇತ್ರ ಮೂರು ಹದಿನಾರರಲ್ಲಿ ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. Both are 3:16, by the way, easy to remember. 2 Timothy 3:16, 2 Peter 3:16. ಎರಡು ಕೂಡ ಎರಡು ತಿಮೋತೆ ಮೂರು ಹದಿನಾರು ಅದೇ ರೀತಿ ಎರಡು ಪೇತ್ರ ಮೂರು ಹದಿನಾರು ಜ್ಞಾಪಕ ಮಾಡಿಟ್ಟುಕೊಳ್ಳಲಿಕ್ಕೆ ಅತ್ಯಂತ ಸುಲಭ. ಎರಡು ಪೇತ್ರ ಮೂರು ಹದಿನಾರರಲ್ಲಿ ಈ ರೀತಿ ಇದೆ, ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ, ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ, ವಿದ್ಯಾಹೀನರು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಹಿಯರ್ ಪೀಟರ್ ಇಸ್ ಟಾಕಿಂಗ್ ಅಬೌಟ್ ದ ರೈಟಿಂಗ್ಸ್ ಆಫ್ ಅಪೋಸ್ಟಲ್ ಪಾಲ್. ಇಲ್ಲಿ ಪೇತ್ರನು ಅಪೋಸ್ತಲನ ಅಂತ ಪೌಲನ ಆ ಒಂದು ಬರಹಗಳ ಕುರಿತಾಗಿ ಮಾತನಾಡುತ್ತಿದ್ದಾನೆ. And he is calling it like the rest of the scripture. So Paul's writing is in line with same level as the other scriptures. ಇಲ್ಲಿ ಆತನು ಹೇಳುತ್ತಾನೆ ಇತರ ಗ್ರಂಥಗಳಿಗೆ ತಪ್ಪಾದ ಅರ್ಥವನ್ನು ಮಾಡಿಕೊಂಡ ಹಾಗೆ ಎಂಬುದಾಗಿ. ಇತರ ಗ್ರಂಥಗಳಿಗೆ ಹೋಲಿಸಿ ಆತನು ಹೇಳುವಾಗ ಅದರ ಅರ್ಥ ಬೇರೆಯ ದೇವರ ವಾಕ್ಯಕ್ಕೂ ಇದಕ್ಕೂ ಸರಿಸಮಾನವಾದ ಅರ್ಥವಿದೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. So the first is the book or Bible, second is scripture. ಮೊದಲನೆಯದಾಗಿ ಪುಸ್ತಕ ಅಥವಾ ಸುರುಳಿ ಎಂಬುದಾಗಿ ಹೇಳುತ್ತೇವೆ, ಎರಡನೆಯದಾಗಿ ಗ್ರಂಥ ಎಂಬುದಾಗಿ ಅಥವಾ ಬರಹ ಎಂಬುದಾಗಿ ಹೇಳುತ್ತೇವೆ. The third name used is the word of God. ಮೂರನೆಯ ಹೆಸರು ಸತ್ಯವೇದಕ್ಕೆ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರು ಅಂದರೆ ದೇವರ ವಾಕ್ಯ ಎಂಬುದಾಗಿ. This is the most meaningful explanation about the Bible. ಇದು ಅತ್ಯಂತ ಅರ್ಥಪೂರ್ಣವಾದಂತಹ ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತಹ ಹೆಸರಾಗಿದೆ. This is both mentioned of the Old Testament and the New Testament writings. ಇದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬರಹಗಳನ್ನು ಕೂಡ ಸೇರಿಸಿ ದೇವರ ವಾಕ್ಯ ಎಂಬುದಾಗಿ ಕರೆಯುತ್ತೇವೆ. Let's read a few verses, Matthew 15:6. ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಮತ್ತಾಯ 15:6 ಅವನು ಆ ಹಬ್ಬದಲ್ಲಿ ಜನರು ಬೇಡಿದ ಸೆರೆಯವನನ್ನು ಸಾರಿ ಮತ್ತಾಯ 15:6 ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾಗಿದ್ದಿಲ್ಲ ಅನ್ನುತ್ತೀರಿ, ಹೀಗೆಯೇ ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಇಲ್ಲಿಯೂ ಕೂಡ ದೇವರ ವಾಕ್ಯ ಎಂಬಂತ ಪದವು ಬಂದಿದೆ. Mark 7:12-13. ಮಾರ್ಕ 7 12 ಮತ್ತು 13ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ನೀನು ಮಾಡಬಾರದು ಎಂದು ಹೇಳುತ್ತೀರಿ, ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಇಲ್ಲಿಯೂ ಕೂಡ ದೇವರ ವಾಕ್ಯ ಎಂಬಂತಹ ಪದವು ಉಪಯೋಗಿಸಲ್ಪಟ್ಟಿದೆ. ಅದೇ ರೀತಿ ಯೋಹಾನ ಸುವಾರ್ತೆ 10:35 ವಚನವನ್ನು ನಾವು ನೋಡಿಕೊಳ್ಳೋಣ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. So again, the word of God is... ಇಲ್ಲಿಯೂ ಕೂಡ ದೇವರ ವಾಕ್ಯ ಎಂಬಂತ ಪದ ಪ್ರಯೋಗ ಮಾಡಲ್ಪಟ್ಟಿದೆ. The scripture cannot be, the word of God came and it cannot be broken.
ದೇವರ ವಾಕ್ಯವು ಅದು ದೇವರಿಂದ ಬಂದಂತಾಗಿದೆ ಮತ್ತು ಅದನ್ನು ಮುರಿಯಲಿಕ್ಕೆ ಸಾಧ್ಯವಿಲ್ಲ. Lastly, we will look at Hebrews chapter 4, verse 12. ಕಡೆಯದಾಗಿ ನಾವು ಇಬ್ರಿಯರ ಪತ್ರಿಕೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕಂದರೆ ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. So out of all the names for the Bible, this is doubtless most significant, impressive and complete description, the word of God. ದೇ ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತಹ ಎಲ್ಲಾ ಹೆಸರುಗಳಲ್ಲಿ ದೇವರ ವಾಕ್ಯ ಎಂಬಂತ ಈ ಒಂದು ಹೆಸರು ಅದು ಅತ್ಯಂತ ಅರ್ಥಗರ್ಭಿತವಾದಂಥದ್ದು ಮತ್ತು ಎಲ್ಲಾ ದೇವರ ಆ ಒಂದು ಅರ್ಥವನ್ನ ತಿಳಿಸಿಕೊಡುವಂತದ್ದಾಗಿದೆ. Okay, so the Bible, the book or the role, the scripture, the word of God. ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತಹ ಹೆಸರುಗಳಲ್ಲಿ ಸುರಳಿ ಅಥವಾ ಪುಸ್ತಕ ಎಂಬುದಾಗಿ ಹೇಳಬಹುದು ಮತ್ತು ಗ್ರಂಥ ಅಥವಾ ಬರಹ ಎಂಬುದಾಗಿ ಎರಡನೆಯ ಹೆಸರು, ಮೂರನೇದಾಗಿ ದೇವರ ವಾಕ್ಯ ಎಂಬಂತ ಹೆಸರು ಕೊಡಲ್ಪಟ್ಟಿದೆ. What should be, what is the attitude about the Bible that many people have? ಸತ್ಯವೇದದ ಕುರಿತಾದಂತಹ ಮನೋಭಾವನೆ ಏನಾಗಿದೆ ಅನೇಕ ಜನರಲ್ಲಿ ನಾವು ನೋಡೋಣ. One is rationalism. What does that mean? They base it on yukti purvaka, manushana yukti anusaravagi. If it is rational, we can take it. That's what some people think. ಮೊದಲನೇದಾಗಿ ಕೆಲವು ಜನರು ಈ ರೀತಿ ದೇವರ ವಾಕ್ಯದ ಕುರಿತಾಗಿ ನೆನೆಸುತ್ತಾರೆ, ಅದೇನೆಂದರೆ ತರ್ಕಕ್ಕೆ ನಿಲುಕುವಂತದ್ದಾಗಿದ್ದರೆ ಅಥವಾ ಅದು ಜ್ಞಾನಕ್ಕೆ ನಿಲುಕುವಂತದ್ದಾಗಿದ್ದರೆ ನಾವು ಅದನ್ನ ಅಂಗೀಕರಿಸಬಹುದು ಎಂಬುದಾಗಿ ಹೇಳುತ್ತಾರೆ. Of course, it is man's rational. It is man's vicharane maduva, man's yukti. That is what becomes the judge. Illi manushyana jnana athava manushyana tarka adu vaadiya hage prativaadiya hagiddu avarige buddhiyana helutade. Now, in this extreme rationalism, they deny all supernatural revelation. ನಾವು ಒಂದು ವೇಳೆ ದೇವರ ವಾಕ್ಯವನ್ನ ತರ್ಕಕ್ಕೆ ನಿಲುಕುವಂತದ್ದು ಎಂಬುದಾಗಿ ತೆಗೆದುಕೊಳ್ಳುವುದಾದರೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿರುವಂತಹ ದೈವಾತೀತವಾದಂತಹ ಅದ್ಭುತ ಕಾರ್ಯಗಳನ್ನ ಅಂಗೀಕರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಲೌಕಿಕ ಅಲ್ಲವಾ, ವಾಟ್ ಈಸ್ ಸೂಪರ್ ನ್ಯಾಚುರಲ್, ದೇ ಡಿನೈ ದಟ್. ಅಲೌಕಿಕವಾದಂತಹ ಅದ್ಭುತ ಕಾರ್ಯಗಳನ್ನ ಅವರು ತಿರಸ್ಕರಿಸುತ್ತಾರೆ ತರ್ಕವಾದಿಗಳು. ಸೊ ಇನ್ ದಿಸ್ ರಾಷನಲಿಸಂ ದೇ ಸೇ ಯಾ ಬೈಬಲ್ ಹ್ಯಾಸ್ ರೆವಲೇಷನ್ ಬಟ್ human mind is the final judge. ಹೌದು, ಅವರು ಈ ಒಂದು ತರ್ಕದಲ್ಲಿ ಹೇಳುತ್ತಾರೆ ಏನಂದರೆ ಹೌದು ಸತ್ಯವೇದವದು ದೇವರ ವಾಕ್ಯವಾಗಿದೆ, ದೇವರ ಪ್ರಕಟಣೆಯಾಗಿದೆ, ಆದರೆ ಅದು ಮನುಷ್ಯನ ತರ್ಕದಲ್ಲಿ ಅದನ್ನ ಅಂಗೀಕರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. Okay, that is the first view. ಅದು ಮೊದಲನೆಯ ಆ ಒಂದು ನೋಟವಾಗಿದೆ ಸತ್ಯವೇದದ ಕುರಿತಾಗಿ. Another view is what the Roman Catholic view. ಎರಡನೆಯ ಸತ್ಯವೇದದ ಕುರಿತಾದಂತಹ ಮನೋಭಾವನೆ ಅದು ರೋಮನ್ ಕ್ಯಾಥೋಲಿಕ್ ಮನೋಭಾವನೆ ಆಗಿದೆ. What does the Roman Catholic Church teaches about the Bible? ರೋಮನ್ ಕ್ಯಾಥೋಲಿಕ್ ಸಭೆ ಅದು ಸತ್ಯವೇದದ ಕುರಿತಾಗಿ ಏನನ್ನ ಹೇಳುತ್ತದೆ? They teach that Bible is the product of the church. ಅವರು ಹೇಳುತ್ತಾರೆ ಸತ್ಯವೇದವು ಅದು ಸಭೆಯ ಅಥವಾ ಚರ್ಚ್ನಿಂದ ಬಂದಂತಹ ಒಂದು ಉತ್ಪಾದನೆಯ ಒಂದು ಅಂಗವಾಗಿದೆ ಎಂದು. ಸೊ ಬೈಬಲ್ ಇಸ್ ನಾಟ್ ದ ಫೈನಲ್ ಅಥಾರಿಟಿ. ಅವರು ಹೇಳುವ ಪ್ರಕಾರ ಸತ್ಯವೇದವೇ ಅಂತಿಮ ಅಧಿಕಾರವಲ್ಲ. ಚರ್ಚ್ ಡಿಸ್ಟರ್ಮೈನ್ಸ್ ವಿಚ್ ಇಸ್ ದ ಕ್ಯಾನನ್. ಚರ್ಚ್ ಅಥವಾ ಸಭೆ ಧರ್ಮಸಭೆ ಹೇಳುವಂತಹ ಆ ಒಂದು ಅರ್ಥವೇ ಅದು ಅಂತಿಮವಾದಂತಹ ದೇವರ ವಾಕ್ಯ ಎಂದು ರೋಮನ್ ಕ್ಯಾಥೋಲಿಕ್ ಅವರು ಹೇಳುತ್ತಾರೆ. ಸೊ ಟ್ರೆಡಿಷನ್ಸ್, ಚರ್ಚ್ ಟ್ರೆಡಿಷನ್ಸ್ ಆರ್ ಈಕ್ವಲ್ ಆರ್ ಸಮ್ಟೈಮ್ಸ್ ಮೋರ್ ವ್ಯಾಲ್ಯೂಬಲ್ ದನ್ ದ ಬೈಬಲ್. ಅವರು ಹೇಳುವ ಪ್ರಕಾರ
ಧರ್ಮ ಸಭೆಯ ಸಂಪ್ರದಾಯಗಳು ಅದು ದೇವರ ವಾಕ್ಯಕ್ಕಿಂತಲೂ ಅಥವಾ ಸತ್ಯವೇದಕ್ಕಿಂತಲೂ ಅವು ಅತಿ ಪ್ರಾಮುಖ್ಯವಾದವು ಎಂಬುದಾಗಿ ಅವರು ಹೇಳುತ್ತಾರೆ If we put a triangle for the Catholic teaching, ನೀವು ಒಂದು ಒಂದು ಕ್ಯಾಥೋಲಿಕ್ ನವರ ಆ ಒಂದು ಬೋಧನೆಯನ್ನ ಒಂದು ತ್ರಿಕೋನ ಆಕೃತಿಯಲ್ಲಿ ಹಿಡುವುದಾದರೆ At the top is the Pope and the Church. ಮೇಲೆ ಆ ತ್ರಿಕೋನದ ಮೇಲಿನ ತುದಿಯಲ್ಲಿ ಸಭೆ ಪೋಪ್ ಮತ್ತು ಧರ್ಮಸಭೆ ಇರುತ್ತದೆ On the left side bottom is the Bible. ಆ ಒಂದು ಎಡಗಡೆಯ ಕೆಳಭಾಗದಲ್ಲಿ ದೇವರ ವಾಕ್ಯ ಅಥವಾ ಸತ್ಯವೇದವನ್ನು ಇಡುತ್ತಾರೆ And on the right corner is the church traditions. ಬಲ ತುದಿಯಲ್ಲಿ ಆ ಒಂದು ಧರ್ಮ ಸಭೆಯ ಸಂಪ್ರದಾಯಗಳನ್ನು ಅವರು ಇಡುತ್ತಾರೆ So all these are equally important. A Bible also, but Bible is not the final authority according to them. ಅವರು ಹೇಳುವ ಪ್ರಕಾರ ಈ ಮೂರು ವಿಷಯಗಳು ಅತ್ಯಂತ ಪ್ರಾಮುಖ್ಯವಾದವು ಹೌದು ಸತ್ಯದೇವರ ವಾಕ್ಯವು ಕೂಡ ಪ್ರಾಮುಖ್ಯವಾದದ್ದು ಆದರೆ ದೇವರ ವಾಕ್ಯವೇ ಅಂತಿಮವಾದಂತಹ ಆಜ್ಞೆ ಅಲ್ಲ ಎಂಬುದಾಗಿ ಅವರು ಹೇಳುತ್ತಾರೆ I want you to listen very carefully. ಇವಾಗ ನಾವು ಹೇಳುತ್ತಿರುವಂತದನ್ನ ನೀವು ಅತ್ಯಂತ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ They believe that the church produced the Bible. ಅವರು ನಂಬುವ ಪ್ರಕಾರ ಧರ್ಮ ಸಭೆಯು ಸತ್ಯವೇದವನ್ನ ಹುಟ್ಟು ಹಾಕಿತು ಎಂಬುದಾಗಿ ನಂಬುತ್ತಾರೆ But we know that the word of God produced the church. ಆದರೆ ನಮಗೆ ಗೊತ್ತು ಏನಂದರೆ ದೇವರ ವಾಕ್ಯವು ಅದು ಸಭೆಯನ್ನ ಹುಟ್ಟು ಹಾಕಿತು ಎಂಬುದಾಗಿ The word of God was there before the church started in the Old Testament. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ದೇವರ ವಾಕ್ಯವು ಇತ್ತು ಹಳೆ ಒಡಂಬಡಿಕೆಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ It is by hearing the word of God people believe they were added to the church. ಯಾರು ಈ ಒಂದು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದರ ಮೂಲಕ ನಂಬಿದರೋ ಅಂತಹ ಜನರನ್ನ ಸಭೆಗೆ ಸೇರಿಸಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ We read that faith comes by hearing. Hearing the word of God. ನಾವು ಓದುವ ಪ್ರಕಾರ ಸತ್ಯವೇದದಲ್ಲಿ ನಂಬಿಕೆಯು ಅದು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ಬರುತ್ತದೆ So it is not some church leaders who sat and said, let's write the word of God. No, the word of God produced the church. It is entirely opposite from Roman Catholicism teachings. ಆದ್ದರಿಂದ ದೇವರ ವಾಕ್ಯವು ಯಾರೋ ಸಭೆಯ ನಾಯಕರು ಕೂತುಕೊಂಡು ದೇವರ ವಾಕ್ಯವನ್ನು ಬರೆಯೋಣ ಎಂಬುದಾಗಿ ಹುಟ್ಟು ಹಾಕಿದಂತಹ ಒಂದು ಗ್ರಂಥವಲ್ಲ ಸತ್ಯವೇದ ಬದಲಾಗಿ ಸತ್ಯವೇದವು ಸತ್ಯವೇದದ ಕಾರಣದಿಂದಾಗಿ ಸಭೆಯು ಹುಟ್ಟು ಹಾಕಲ್ಪಟ್ಟಿತು ಅದನ್ನೇ ಅದಕ್ಕೆ ವಿರುದ್ಧವಾಗಿ ಸದ್ವಿರುದ್ಧವಂತ ಬೋಧನೆಯನ್ನ ರೋಮನ್ ಕ್ಯಾಥೋಲಿಕ್ ಅವರು ಮಾಡುತ್ತಾರೆ ದೇ ಬಿಲೀವ್ ದ ಚರ್ಚ್ ಇಸ್ ದ ಫೈನಲ್ ಅಥಾರಿಟಿ ಆರ್ ಎಸ್ಪೆಷಲಿ ಪೋಪ್ ಅವರು ಹೇಳುವ ಪ್ರಕಾರ ಧರ್ಮ ಸಭೆ ಅಥವಾ ಪೋಪ್ ಆತನೇ ಆ ಅಂತಿಮವಾದಂತಹ ಅಧಿಕಾರಿ ಎಂಬುದಾಗಿ ಅವರು ನಂಬುತ್ತಾರೆ ವಿ ಟೋಟಲಿ ಹ್ಯಾವ್ ಟು ರಿಜೆಕ್ಟ್ ದಟ್ ವ್ಯೂ ನಾವು ಸಂಪೂರ್ಣವಾಗಿ ಆ ಒಂದು ಹೇಳಿಕೆಯನ್ನ ಆ ಒಂದು ಮನೋಭಾವನೆಯನ್ನ ನಾವು ತಿರಸ್ಕರಿಸಬೇಕು ಅನದರ್ ವ್ಯೂ ದಟ್ ದ ಪೀಪಲ್ ಆಫ್ ಮೆನಿ ಪೀಪಲ್ ಹ್ಯಾವ್ ಇಸ್ ಮಿಸ್ಟಿಸಿಸಮ್ ದಟ್ ಮೀನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಈಕ್ವಲಿ ಅಥಾರಿಟೇಟಿವ್ ವಿತ್ ದ ಬೈಬಲ್ ನಂಬಿಕೆಯ ಪ್ರಕಾರ ಸ್ವಂತ ಅನುಭವ ಅಥವಾ ಅನುಭವವೂ ಅದು ದೇವರ ವಾಕ್ಯಕ್ಕೆ ಸರಿಸಮಾನವಾದಂತಹ ಅಧಿಕಾರ ಎಂಬುದಾಗಿ ಅವರು ಹೇಳುತ್ತಾರೆ ಎಸ್ಪೆಷಲಿ ದ ಪೆಂಟಿಕೋಸ್ಟಲ್ ಕರಿಸ್ಮ್ಯಾಟಿಕ್ ಗ್ರೂಪ್ ದೇ ಗಿವ್ ಈಕ್ವಲ್ ಆರ್ ಸಮ್ಟೈಮ್ಸ್ ಮೋರ್ ಇಂಪಾರ್ಟೆನ್ಸ್ ಟು ದೇರ್ ಎಕ್ಸ್ಪೀರಿಯನ್ಸಸ್ ಪೆಂಟಕೋಸ್ಟಲ್ ಸಭೆಯವರು ಅವರು ಹೇಳುವ ಪ್ರಕಾರ ಏನಂದ್ರೆ ಅವರು ತಮ್ಮ ಅನುಭವಕ್ಕೆ ದೇವರ ವಾಕ್ಯಕ್ಕಿಂತಲೂ ಹೆಚ್ಚಾದಂತಹ ಪ್ರಾಮುಖ್ಯತೆಯನ್ನು ಅವರು ಕೊಡುತ್ತಾರೆ ಕೆಲವು ಸಮಯಗಳಲ್ಲಿ ಇಫ್ ಎಕ್ಸ್ಪೀರಿಯನ್ಸ್ ಅಂಡ್ ದ ಬೈಬಲ್ ವೆನ್ ಯು ಕಂಪೇರ್ ಇಟ್ ಪಾರ್ಡನ್ ಅಂಕಲ್ ಇಫ್ ವಿ ಕಂಪೇರ್ ಅವರ್ ಎಕ್ಸ್ಪೀರಿಯನ್ಸ್ ಅಂಡ್ ದ ವರ್ಡ್ ಆಫ್ ಗಾಡ್ ನಾವು ದೇವರ ವಾಕ್ಯವನ್ನ ಮತ್ತು ನಮ್ಮ ಸ್ವಂತ ಅನುಭವವನ್ನ ನಾವು ಹೊಂದಿಸಿ ನೋಡುವುದಾದರೆ It is more like the horse and the cart. ಅದರ ಅದು ಒಂದು ರಥ ಮತ್ತು ರಥದ ರಥಕ್ಕೆ ಕಟ್ಟಲ್ಪಟ್ಟಿರುವಂತಹ ಕುದುರೆಗೆ ಸಮಾನವಾಗಿರುತ್ತದೆ. Which one has to go in the front? ಯಾವುದು ಮುಂದೆ ಹೋಗಬೇಕು? What happens if you put the cart in front of the horse? What will happen?
ನಾವು ಕುದುರೆಯ ಮುಂದೆ ಒಂದು ವೇಳೆ ರಥವನ್ನ ಕಟ್ಟುವುದಾದ್ರೆ ಏನಾಗುತ್ತದೆ See, the horse is like the truth of the word of God. The cart is like the experience. Experience should follow the word of God, not ahead of the word of God. ದೇವರ ವಾಕ್ಯವು ಅದು ಕುದುರೆಗೆ ಸಮಾನವಾಗಿದೆ ಮತ್ತು ನಮ್ಮ ಅನುಭವಗಳು ಅದು ಒಂದು ರಥಕ್ಕೆ ಸಮಾನವಾಗಿದೆ. ರಥವು ಅದು ದೇವರ ವಾಕ್ಯದ ಹಿಂದೆ ಹೋಗಬೇಕು ಹೊರತು ದೇವರ ವಾಕ್ಯವು ನಮ್ಮ ಅನುಭವದ ಹಿಂದೆ ಬರಬಾರದು. Every experience we have should be examined with the word of God like the Berean believers have done. ನಮ್ಮ ಎಲ್ಲ ಅನುಭವಗಳು ಅದು ದೇವರ ವಾಕ್ಯದ ಅನುಸಾರವಾಗಿದೆಯೋ ಇಲ್ಲವೋ ಎಂಬುದಾಗಿ ನಾವು ವಿಚಾರಿಸಿ ತಿಳಿದುಕೊಳ್ಳಬೇಕು. ಬೆರೆಯ ಸಭೆಯವರು ಮಾಡುತ್ತಿದ್ದ ಪ್ರಕಾರ. Another view is called neo-orthodoxy. I don't want to confuse you. I'll tell you what it means. Neo-orthodoxy. ಮೂರನೆಯ ಒಂದು ಮನೋಭಾವನೆ ದೇವರ ವಾಕ್ಯದ ಕುರಿತಾಗಿರುವಂತದ್ದು ನಿಯೋ ಆರ್ಥೋಡಾಕ್ಸಿ ಅಥವಾ ನವ ಸಂಪ್ರದಾಯ ಯುಗ ಎಂಬುದಾಗಿ. It says that Bible ಅಲ್ಲಿ ತಪ್ಪು ಇರಬಹುದು. Bible can go wrong and only Christ can be correct. Only Christ can be accurate, not the word of God. It could have mistakes, tappu. ನವ ಸಂಪ್ರದಾಯ ಯುಗದ ಅವರು ನಂಬುವ ಪ್ರಕಾರ ಏನಂದರೆ ದೇವರ ವಾಕ್ಯದಲ್ಲಿ ಕೆಲವು ತಪ್ಪುಗಳು ಇರಬಹುದು, ಆದ್ದರಿಂದ ದೇವರ ವಾಕ್ಯವು ಕೆಲವು ಸಂದರ್ಭದಲ್ಲಿ ತಪ್ಪಾಗಿರಬಹುದು ಎಂದು ಅವರು ಬೋಧಿಸುತ್ತಾರೆ. Another view is the cultic view. You know the cults, ತಪ್ಪು ಸುಳ್ಳು ಬೋಧನೆ ಮಾಡುವ ಗ್ರೂಪ್ಗಳು. What is their belief? ಮತ್ತು ನಾಲ್ಕನೆಯ ಒಂದು ನಂಬಿಕೆ ಏನಾಗಿದೆ ಅಂದರೆ ಸುಳ್ಳಾದಂತಹ ಬೋಧನೆಗಳನ್ನ ಹೇಳುವಂತಹ ಈ ಒಂದು ಅನೇಕ ಚಿಕ್ಕ ಪಂಗಡ ಧರ್ಮಗಳು ಅಂತ ಹೇಳುವ ಪ್ರಕಾರ. They value the writings of their founder either equal or more than the Bible. ಆ ಒಂದು ಈ ಪಂಕ್ತಿಯ ಪಂಗಡಗಳು ಅಥವಾ ಧರ್ಮಗಳು ಹೇಳುವ ಪ್ರಕಾರ ಅವರ ಆ ಒಂದು ಧರ್ಮಗಳ ಸ್ಥಾಪಕರ ಆ ಒಂದು ಗ್ರಂಥಗಳನ್ನೇ ಅವರು ಅತ್ಯಂತ ಪ್ರಾಮುಖ್ಯ ಎಂಬುದಾಗಿ ಅವರು ನಂಬುತ್ತಾರೆ. They give Bible equal value or their writing more value than the Bible. ಅವರು ಸತ್ಯವೇದಕ್ಕೂ ಕೂಡ ಆ ಒಂದು ಸಭೆಗಳ ಸ್ಥಾಪಕರ ಆ ಒಂದು ಗ್ರಂಥಗಳಿಗೆ ಕೊಟ್ಟಂತ ಸಮಾನತೆಯ ಮೌಲ್ಯವನ್ನೇ ಕೊಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅವರ ಗ್ರಂಥಗಳಿಗೆ ಸತ್ಯವೇದಕ್ಕಿಂತ ಹೆಚ್ಚಾದ ಪ್ರಾಮುಖ್ಯತೆಯನ್ನ ಕೊಡುತ್ತಾರೆ. ನಿರಂಜನ್ ಅಂಡ್ ಎವ್ರಿಬಡಿ, ಕ್ಯಾನ್ ಯು ಜಸ್ಟ್ ಐಲ್ ಜಸ್ಟ್ ಪೋಸ್ ಫಾರ್ ಒನ್ ಫ್ಯೂ ಸೆಕೆಂಡ್ಸ್ ಬಿಕಾಸ್ ಐ ನೀಡ್ ಟು ಐ ಆಮ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ ವಿತ್ ದ ನೆಟ್. ಲೆಟ್ ಮೀ ಫಿಕ್ಸ್ ಇಟ್ ಒನ್ ಮಿನಿಟ್. ಓಕೆ ಓಕೆ. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಂಕಲ್ ಅವರು ಒಂದು ನಿಮಿಷದ ಒಂದು ಪಾಸ್ ತಗೋತಾ ಇದ್ದಾರೆ. ಓಕೆ, ಸೊ ವಿ ಲುಕ್ ದಟ್ ಮೆನಿ ವ್ಯೂಸ್ ದಟ್ ಪೀಪಲ್ ಹಾವ್, ಈವನ್ ಕ್ರಿಶ್ಚಿಯನ್ಸ್, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಹಾವ್ ಅಬೌಟ್ ಬೈಬಲ್ ದ ವರ್ಡ್ ಆಫ್ ಗಾಡ್. ನಾವು ಅನೇಕ ಜನರು ಸತ್ಯವೇದದ ಕುರಿತಾಗಿ ಹೊಂದಿರುವಂತಹ ಮನೋಭಾವ ಮತ್ತು ನಂಬಿಕೆಗಳ ಕುರಿತಾಗಿ ನೋಡಿದೆವು, ಮತ್ತು ಕೆಲವು ಸಂದರ್ಭಗಳಲ್ಲಿ ದೇವ ಜನರು ಕೂಡ ವಿಶ್ವಾಸಿಗಳು ಕೂಡ ಇಂತಹ ನಂಬಿಕೆಗಳನ್ನು ಹೊಂದಿರುತ್ತಾರೆ. Now these views are all in the Christian religion. ಈ ಎಲ್ಲಾ ನಂಬಿಕೆಗಳು ಅದು ಕ್ರೈಸ್ತ ಧರ್ಮದ ಅಥವಾ ಕ್ರೈಸ್ತರ ಮಧ್ಯವೇ ಇರುವಂತಹ ನಂಬಿಕೆಗಳಾಗಿವೆ. So then what is the right teaching about the Bible? What you and I have to believe? ಹಾಗಾದರೆ ಸತ್ಯವೇದದ ಕುರಿತಾದಂತಹ ಸರಿಯಾದಂತಹ ಬೋಧನೆ ಏನಾಗಿದೆ? ನಾನು ನೀವು ಸತ್ಯವೇದದ ಕುರಿತಾಗಿ ಏನನ್ನ ನಂಬಬೇಕು? ಇಟ್ ಇಸ್ ಕಾಲ್ಡ್ ದಿ ಆರ್ಥೋಡಾಕ್ಸ್ ವ್ಯೂ ಆಫ್ ದಿ ಬೈಬಲ್. ಇದನ್ನ ನಾವು ಹೇಳುವಾಗ ಇದು ಒಂದು ಸಾಂಪ್ರದಾಯಿಕವಾದಂತಹ ಸತ್ಯವೇದದ ಕುರಿತಾದಂತಹ ನಂಬಿಕೆ ಆಗಿದೆ. ಸಾಂಪ್ರದಾಯಿಕವಾಗಿ ಐ ವಿಲ್ ನಾಟ್ ಸೇ ದಟ್ ವರ್ಡ್ಸ್, ಐ ಡೋಂಟ್ ನೋ. ಆರ್ಥೋಡಾಕ್ಸ್ ಮೀನ್ಸ್ ದ ಕರೆಕ್ಟ್ ಟೀಚಿಂಗ್, ಲೆಟ್ಸ್ ಸೇ ಇಟ್ ದಟ್ ವೇ. ಓಕೆ ಅಂಕಲ್, ಆರ್ಥೋಡಾಕ್ಸಿ ಎಂಬುದಾಗಿ ಹೇಳುವಾಗ ಅದು ಸರಿಯಾದಂತಹ ಬೋಧನೆ ಆಗಿದೆ. ಬೈಬಲ್ ಅಲೋನ್ ಇಸ್ ದ ಗ್ರೌಂಡ್ ಆಫ್ ಅಥಾರಿಟಿ. ಅದರ ಅರ್ಥ ಸತ್ಯವೇದವೇ ಅದು ಅಧಿಕಾರದ ಎಲ್ಲಾ ಮೂಲ ಬುನಾದಿ ಎಂಬುದಾಗಿ ಆಗಿದೆ. ದಟ್ ಈಸ್ ಅಲೋನ್ ದ ಗ್ರೌಂಡ್ ಫಾರ್ ಅವರ್ ಫೈತ್ ಅಂಡ್ ಪ್ರಾಕ್ಟೀಸ್. ನಮ್ಮ ನಂಬಿಕೆಗೆ ಮತ್ತು ನಮ್ಮ ನಂಬಿಕೆಯ ಕಾರ್ಯಗಳಿಗೆ ಆ ಸತ್ಯವೇದವೇ ಮೂಲವಾಗಿದೆ ಅಥವಾ ಅಸ್ತಿವಾರವಾಗಿದೆ.
ಇಟ್ ಇಸ್ ಗುಡ್ ಫಾರ್ ಲೈಫ್ ಅಂಡ್ ಗಾಡ್ಲಿನ ಜೀವಕ್ಕೂ ಭಕ್ತಿಗೂ ಬೇಕಾಗಿರುವುದೆಲ್ಲ ಎವ್ರಿಥಿಂಗ್ ಇಸ್ ಇನ್ ದ ವರ್ಡ್ ಆಫ್ ಗಾಡ್ ಜೀವಕ್ಕೂ ಭಕ್ತಿಗೆ ಬೇಕಾಗಿರುವಂತದ್ದೆಲ್ಲವೂ ಅದು ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ ಅವರ್ ಹ್ಯೂಮನ್ ರೀಸನಿಂಗ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ದ ವರ್ಡ್ ಆಫ್ ಗಾಡ್ ನಮ್ಮ ಮಾನುಷಿಕವಾದಂತಹ ಆ ಒಂದು ತರ್ಕ ಮತ್ತು ಜ್ಞಾನ ಅದು ದೇವರ ವಾಕ್ಯಕ್ಕೆ ಅದು ಸಂಬಂಧಪಟ್ಟದಾಗಿರಬೇಕು ಅದರ ಅಡಿಯಲ್ಲಿ ಬರಬೇಕು ಇಟ್ ಶುಡ್ ಬಿ ಅಂಡರ್ ದ ವರ್ಡ್ ಆಫ್ ಗಾಡ್ ಅದರ ಅಡಿಯಲ್ಲಿ ಅದರ ಅದಕ್ಕೆ ಒಳಪಟ್ಟದಾಗಿರಬೇಕು ದಿಸ್ ಇಸ್ ದ ರೈಟ್ ಟೀಚಿಂಗ್ ಅಬೌಟ್ ದ ವರ್ಡ್ ಆಫ್ ಗಾಡ್ ಸತ್ಯವೇದದ ಕುರಿತಾದಂತಹ ಅಥವಾ ದೇವರ ವಾಕ್ಯದ ಕುರಿತಾದಂತಹ ಸರಿಯಾದ ಬೋಧನೆ ಇದೇ ಆಗಿದೆ Because of that, it doesn't allow extra biblical revelation. ಆ ಕಾರಣದಿಂದಾಗಿಯೇ ಸತ್ಯವೇದದ ಒಳಗಿನಿಂದ ಹೊರಗಿನಿಂದ ಬರುವಂತಹ ಬೇರೆ ಯಾವುದೇ ಹೊಸದಾದಂತಹ ಪ್ರಕಟಣೆಗಳಿಗೆ ಅಲ್ಲಿ ಅವಕಾಶವಿಲ್ಲ. You understand? There's no extra revelation. Whatever God wants to reveal to us is complete in the Scripture. That's what we should believe. We should not look for any extra revelation. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಏನಂತಂದರೆ ನಮಗೆ ತಿಳಿಸಬೇಕಾದಂತದನ್ನೆಲ್ಲ ದೇವರು ಈಗಾಗಲೇ ತನ್ನ ವಾಕ್ಯದಲ್ಲಿ ಆತನು ಪ್ರಕಟಿಸಿ ಆಗಿದೆ ಇನ್ನು ಮೇಲೆ ಹೊಸದಾಗಿ ಯಾವ ಪ್ರಕಟಣೆಗಳು ದೇವರಿಂದ ಬರುವುದಿಲ್ಲ ಇಫ್ ಗಾಡ್ ಹ್ಯಾಸ್ ಟು ಗಿವ್ ನ್ಯೂ ರೆವಲೇಷನ್ ಹಿ ವಿಲ್ ಬಿ ರಿಪೀಟಿಂಗ್ ಹಿಮ್ಸೆಲ್ಫ್ ದೇವರು ಒಂದು ವೇಳೆ ಹೊಸದಾದಂತಹ ಪ್ರಕಟಣೆಗಳನ್ನು ಮಾನವರಿಗೆ ಕೊಡಲು ಬಯಸುವುದಾದರೆ ಆತನು ತನ್ನನ್ನೇ ತಾನು ಪುನರಾವರ್ತಿಸಿ ಅದೇ ಪ್ರಕಟಣೆಗಳನ್ನು ಕೊಡುವಂತವನಾಗಿರುತ್ತಾನೆ ಸತ್ಯವೇದದ ಕುರಿತಾದಂತಹ ಕೆಲವು ಅದ್ಭುತಗಳನ್ನು ನಾವು ನೋಡೋಣ ಇಟ್ ಇಸ್ ಎ ಯುನೀಕ್ ಅಂಡ್ ಸೂಪರ್ ನ್ಯಾಚುರಲ್ ಬುಕ್ ಸರಿಸಾಟ್ ಇಲ್ಲದ ಸಮಥಿಂಗ್ ಲೈಕ್ ದಟ್ There is nothing to compare. It's a unique and supernatural book. ಸತ್ಯವೇದವು ಅದು ಒಂದು ವಿಶಿಷ್ಟವಾದಂತಹ ಅಲೌಕಿಕವಾದಂತಹ ಪುಸ್ತಕವಾಗಿದೆ. It is written over a period of 1600 years. ಈ ಸತ್ಯವೇದವು ಸುಮಾರು 1600 ವರ್ಷಗಳ ಕಾಲಾವಧಿಯಲ್ಲಿ ಬರೆಯಲ್ಪಟ್ಟಿದೆ. Ranjan, one more minute. I'll come back. Please. Yes. Okay. Okay, can you hear me now? Yes, uncle. Yeah, I had to switch my net. Okay, so it has taken about 1600 years to complete the scripture, the Bible. ಸತ್ಯವೇದವನ್ನು ಸಂಪೂರ್ಣವಾಗಿ ಬರೆದು ಮುಗಿಸಲಿಕ್ಕೆ ಸುಮಾರು 1600 ವರ್ಷಗಳು ಹಿಡಿಯಿದೆ. It took about 40 authors to pen it. ಸುಮಾರು 40 ಬರಹಗಾರರು ಸತ್ಯವೇದವನ್ನು ಬರೆದಿದ್ದಾರೆ. It is written from different continents by people, many of them didn't know each other. ಈ ಒಂದು ಸತ್ಯವೇದವು ಬೇರೆ ಆದಂತಹ ಕಾಂಟಿನೆಂಟ್ ಗಳಲ್ಲಿ ಅಥವಾ ಖಂಡಗಳಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ಸಂಬಂಧವಿಲ್ಲದ ಜನರಿಂದ ಬರೆಯಲ್ಪಟ್ಟಂತಹ ಪುಸ್ತಕವಾಗಿದೆ. Other than Jesus disciples and some of the prophets, they all didn't know each other. ಯೇಸು ಕ್ರಿಸ್ತನ ಕೆಲವು ಅಪೋಸ್ತಲರು ಮತ್ತು ಕೆಲವು ಪ್ರವಾದಿಗಳ ಹೊರತಾಗಿ ಸತ್ಯವೇದವನ್ನು ಬರೆದಂತಹ 40 ಬರಹಗಾರರು ಒಬ್ಬರಿಗೊಬ್ಬರು ಸರಿಯಾಗಿ ತಿಳಿದಿರಲಿಲ್ಲ. Yet it is one book without any contradiction in what it teaches. ಆದರೂ ಕೂಡ ಈ ಒಂದು ಸತ್ಯವೇದವು ಅದು
ತದ್ವಿರುದ್ಧವಾಗಿ ಬೋಧನೆ ಮಾಡದಂತಹ ಒಂದು ಪರಿಪೂರ್ಣವಾದಂತಹ ಪುಸ್ತಕವಾಗಿದೆ. There's a unity in the 66 books. ಈ ಒಂದು 66 ಪುಸ್ತಕಗಳಲ್ಲಿ ನಾವು ಒಂದು ಏಕತೆಯನ್ನ ಕಾಣಬಹುದು. Of course, there are difficulties in the Bible. There are difficult passages to understand, but there is no contradiction in the Bible. ಹೌದು, ಸತ್ಯವೇದದಲ್ಲಿ ಅನೇಕ ಭಾಗಗಳು ನಮ್ಮ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗುವಂತಹ ಭಾಗಗಳಿವೆ. ಆದರೂ ಸತ್ಯವೇದವು ಅದು ತನಗೆ ತಾನೇ ವಿರುದ್ಧವಾಗಿ ಮಾತಾಡುವಂತಹ ಪುಸ್ತಕವಲ್ಲ. And what it says is remarkable. ಮತ್ತು ಅದು ಏನು ಹೇಳುತ್ತದೋ ಅದು ಒಂದು ಪ್ರಾಮುಖ್ಯವಾದಂತಹ ಮಾತಾಗಿದೆ. It speaks about the known and the unknown. ಸತ್ಯವೇದವು ತಿಳಿದಂತಹ ಮತ್ತು ತಿಳಿಯದಂತಹ ವಿಷಯಗಳ ಕುರಿತಾಗಿ ಅದು ಮಾತನಾಡುತ್ತದೆ. It speaks about the pleasant and the unpleasant. ಅದು ಹಿತಕರವಾದಂತಹ ಮತ್ತು ಅಹಿತಕರವಾದಂತಹ ಸಂಗತಿಗಳ ಕುರಿತಾಗಿಯೂ ಅದು ಮಾತನಾಡುತ್ತದೆ. It talks about the failures of man and the accomplishment of man. ಅದು ಮನುಷ್ಯನ ಸೋಲುವಿಕೆ ಮತ್ತು ಮನುಷ್ಯನ ಗೆಲುವಿನ ಕುರಿತಾಗಿಯೂ ಕೂಡ ಮಾತನಾಡುತ್ತದೆ. There's no other book in any religion that can be matched with the word of God, the Bible. ಬೇರೆ ಯಾವ ಧರ್ಮಗಳ ಯಾವ ಧಾರ್ಮಿಕ ಪುಸ್ತಕಗಳು ಕೂಡ ಸತ್ಯವೇದಕ್ಕೆ ಸರಿಸಾಟಿ ಇಲ್ಲ. One third of the Bible when it was written was prophetic. ಸತ್ಯವೇದದ ಸುಮಾರು ಮೂರನೇ ಒಂದು ಭಾಗದ ಪುಸ್ತಕ ಅದು ಪ್ರವಾದನಾ ರೂಪವಾಗಿ ಬರೆಯಲ್ಪಟ್ಟಿತ್ತು. And many of the prophecies are fulfilled or fulfilling, and some are yet to fulfill. ಮತ್ತು ಅನೇಕ ಪ್ರವಾದನೆಗಳು ಅವು ನೆರವೇರಿದವು, ಇನ್ನು ಕೆಲವು ನೆರವೇರುತ್ತಾ ಇವೆ, ಮತ್ತು ಇನ್ನು ಕೆಲವು ಮುಂದೆ ನೆರವೇರಲಿಕ್ಕಿವೆ. Another fact about the Bible is how it was preserved and come to our hands. ಮತ್ತು ಸತ್ಯವೇದದ ಕುರಿತಾದಂತಹ ಇನ್ನೊಂದು ಸತ್ಯಾಂಶ ಏನೆಂದರೆ ಅದು ಯಾವ ರೀತಿ ಸಂರಕ್ಷಿಸಲ್ಪಟ್ಟಿತು ಮತ್ತು ನಮ್ಮ ಕೈಗಳಿಗೆ ಯಾವ ರೀತಿ ಬಂತು ಎಂಬುದಾಗಿ. Many have attempted to destroy the Bible, but they couldn't do that. ಮತ್ತು ಅನೇಕರು ಈ ಸತ್ಯವೇದವನ್ನು ನಾಶ ಮಾಡಬೇಕು ಎಂಬುದಾಗಿ ಪ್ರಯತ್ನಿಸಿದರೂ ಕೂಡ ಅವರು ಯಾರೂ ಕೂಡ ಜಯಶಾಲಿಗಳಾಗಲಿಲ್ಲ. There are many who burned the Bible, but God preserved it from the very beginning. ಮತ್ತು ಅನೇಕರು ಈ ಸತ್ಯವೇದದ ಮೂಲ ಪ್ರತಿಗಳನ್ನು ಸುಟ್ಟು ಹಾಕಿದರೂ ಕೂಡ ದೇವರು ಈ ಒಂದು ಸತ್ಯವೇದವನ್ನು ಆತನು ಸಂರಕ್ಷಿಸಿದನು. Another wonder of the Bible is its influence in human life around the world. ಮತ್ತು ಸತ್ಯವೇದದ ಕುರಿತಂತ ಇನ್ನೊಂದು ಅದ್ಭುತ ಕಾರ್ಯ ಏನೆಂದರೆ ಅದು ಪ್ರಪಂಚದಾದ್ಯಂತ ಜನಗಳನ್ನು ಪ್ರೇರೇಪಿಸುವಂತದ್ದಾಗಿದೆ. It had a great influence in the society as a whole. ಮತ್ತು ಅದು ಸಮಾಜದಲ್ಲಿ ಸಾಮಾನ್ಯವಾಗಿ ಅದು ಅತ್ಯಂತ ಪ್ರಭಾವಶೀಲವನ್ನ ಬೀರಿದಂತ ಪುಸ್ತಕವಾಗಿದೆ. The life has been changed and transformed by the word of God, the Bible. ಸತ್ಯವೇದದಲ್ಲಿರುವಂತಹ ದೇವರ ವಾಕ್ಯದಿಂದ ಅನೇಕ ಜೀವನಗಳು ಅದು ಮಾರ್ಪಟ್ಟಿವೆ ಮತ್ತು ಸುಂದರವಾಗಿ ಪರಿವರ್ತಿಸಲ್ಪಟ್ಟಿವೆ. Man eaters have become man lovers. ಮನುಷ್ಯರನ್ನ ಭಕ್ಷಿಸುವಂತಹ ಜನರಾಗಿದ್ದಂತವರು ಮನುಷ್ಯರನ್ನ ಪ್ರೀತಿಸುವಂತಹ ಜನರಾಗಿ ಮಾರ್ಪಟ್ಟಿದ್ದಾರೆ. Another wonder of the Bible, it's been the best seller since printing was invented. Mudrana. ಮತ್ತು ಸತ್ಯವೇದದ ಕುರಿತಾದ ಇನ್ನೊಂದು ಅದ್ಭುತವಾದಂತಹ ಸತ್ಯಾಂಶ ಏನೆಂದರೆ ಅದು ಮುದ್ರಿತವಾದ ದಿನದಿಂದಲೂ ಕೂಡ ಅತ್ಯಂತ ಮಾರಾಟವಾದಂತಹ ಪುಸ್ತಕವಾಗಿದೆ. Another wonder of the Bible is the translation of the Bible. No other book is ever translated into more languages like the Bible. No other book. ಸತ್ಯವೇದದ ಕುರಿತ ಇನ್ನೊಂದು ಅದ್ಭುತವಾದಂತಹ ಸತ್ಯಾಂಶ ಏನೆಂದರೆ ಸತ್ಯವೇದವು ಭಾಷಾಂತರಿಸಲ್ಪಟ್ಟಂತಹ ಅಷ್ಟು ಭಾಷೆಗಳಿಗೆ ಬೇರೆ ಯಾವ ಪುಸ್ತಕವೂ ಕೂಡ ಭಾಷಾಂತರಿಸಲ್ಪಟ್ಟಿಲ್ಲ. Okay, now we will look at some key words that we need to understand the Bible. ಈಗ ಕೆಲವು ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಪದಗಳನ್ನ ನಾವು ನೋಡೋಣ. ಅದು ಸತ್ಯವೇದವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಪದಗಳಾಗಿದೆ. The first one is revelation. ಮೊದಲನೆಯ ಪದ ಏನಾಗಿದೆ ಅಂದರೆ ಪ್ರಕಟಣೆ. Read Hebrews chapter 1 verse 1. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ.
ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು. ಓಕೆ, ಸೊ ರೆವಲೇಷನ್ ಮೀನ್ಸ್ ಗಾಡ್ ರಿವೀಲಿಂಗ್ ಟು ಮ್ಯಾನ್ ಮೆನಿ ಆಫ್ ವಿಚ್ ಮ್ಯಾನ್ ಕನಾಟ್ ಫೈಂಡ್ ಔಟ್ ಆನ್ ಹಿಸ್ ಓನ್. ಪ್ರಕಟಣೆ ಅಂದರೆ ಏನಂದರೆ ಮನುಷ್ಯನಿಗೆ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವುದೇ ಆಗಿದೆ. ಮನುಷ್ಯನು ತಾನಾಗೆ ತಿಳಿದುಕೊಳ್ಳಲಾರದಂತಹ ಸತ್ಯಗಳನ್ನ ದೇವರು ಪ್ರಕಟಿಸುವಂತದ್ದು. ಗಾಡ್ ರಿವೀಲಿಂಗ್ ಆರ್ ಮೇಕಿಂಗ್ ನೋನ್ ದ ಟ್ರೂತ್. ದೇವರು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಸತ್ಯಾಂಶವನ್ನ ತಾನು ಮನುಷ್ಯನಿಗೆ ಪ್ರಕಟಿಸುವಂತದ್ದೇ ಪ್ರಕಟಣೆ. So when you look at the creation account in Genesis chapter 1 and 2, ನೀವು ಸತ್ಯವೇದದಲ್ಲಿ ಆದಿಕಾಂಡದ ಮೊದಲನೇ ಮತ್ತು ಎರಡನೇ ಅಧ್ಯಾಯಗಳಲ್ಲಿ ಸೃಷ್ಟಿಯ ಕಾರ್ಯದ ಕುರಿತಾಗಿ ನೋಡುವಾಗ, none of us were there to witness it. ನಾವು ಯಾರೂ ಕೂಡ ಆ ಸೃಷ್ಟಿಯ ಕಾರ್ಯವನ್ನು ನೋಡಲಿಕ್ಕೆ ಅಲ್ಲಿ ಪ್ರಸ್ತುತವಿರಲಿಲ್ಲ. God revealed it to Moses many years later in the Israelites wilderness journey. ಮತ್ತು ದೇವರು ಅನೇಕ ವರ್ಷಗಳ ನಂತರ ಆ ಒಂದು ಸೃಷ್ಟಿಯ ಕಾರ್ಯ ಆ ಒಂದು ಪ್ರಯಾಣವನ್ನು ಮಾಡುವಾಗ ಮೋಶೆಗೆ ಆತನು ಪ್ರಕಟಿಸಿದನು. So if God didn't reveal how he made the heaven and earth and the first man, we wouldn't have known. ಮತ್ತು ಮನುಷ್ಯನಿಗೆ ಈ ಒಂದು ಮೋಶೆಯಂತಹ ಮೊದಲನೇ ಮನುಷ್ಯನಿಗೆ ದೇವರು ಒಂದು ವೇಳೆ ತನ್ನ ಸೃಷ್ಟಿಯ ಕಾರ್ಯವನ್ನ ಆಕಾಶ ಭೂಮಿಯನ್ನು ಹೇಗೆ ಉಂಟು ಮಾಡಿದನು ಎಂಬುದಾಗಿ ತಿಳಿಸದೆ ಹೋಗಿದ್ದರೆ ನಮಗೆ ತಿಳಿಯಲ್ಪಡುತ್ತಿರಲಿಲ್ಲ. So revelation means God is revealing the truth and man is listening. ಪ್ರಕಟಣೆ ಅಂದರೆ ದೇವರು ಸತ್ಯಾಂಶಗಳನ್ನ ಮನುಷ್ಯನಿಗೆ ತಿಳಿಸುತ್ತಿದ್ದಾನೆ ಮತ್ತು ಮನುಷ್ಯನು ಕೇಳಿಸಿಕೊಳ್ಳುತ್ತಾ ಇದ್ದಾನೆ. The second word we need to keep in mind is inspiration. ಎರಡನೆಯ ಪದ ನಾವು ಪ್ರಾಮುಖ್ಯವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಏನಂದರೆ ಅದು ಪವಿತ್ರಾತ್ಮ ಪ್ರೇರಿತವಾದಂತದ್ದು. We already read 2 Timothy 3:16. We read it one more time. ನಾವು ಈಗಾಗಲೇ 2 Timothy 3:16 ವಚನವನ್ನ ಓದಿಕೊಂಡೆವು. ಮತ್ತೆ ನಾವು ಆ ವಚನ ಭಾಗವನ್ನು ಓದಿಕೊಳ್ಳೋಣ. 2 Timothy 3:16 ನಾವು ಈ ರೀತಿ ನೋಡುತ್ತೇವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. So revelation means God is revealing the truth that man otherwise cannot know. ಪ್ರಕಟಣೆ ಎಂಬುದಾಗಿ ಹೇಳುವಾಗ ಮನುಷ್ಯನು ತಿಳಿಯಲಾಗದಂತಹ ಸತ್ಯಾಂಶಗಳನ್ನ ದೇವರು ಮನುಷ್ಯನಿಗೆ ಪ್ರಕಟಿಸುತ್ತಿದ್ದಾನೆ. ಇನ್ಸ್ಪಿರೇಷನ್ ಮೀನ್ಸ್ that revelation God had a control over. ಮತ್ತು ಆ ಒಂದು ಪ್ರಕಟಣೆ ಅದು ದೇವರ ನಿಯಂತ್ರಣದಲ್ಲಿತ್ತು ಎಂಬುದೇ ಆ ಒಂದು ದೇವ ಪ್ರೇರಿತವಾದಂತದ್ದು ಎಂಬ ಪದವಾಗಿದೆ. God is controlling and man is recording. ಮತ್ತು ದೇವರ ಅಧೀನದಲ್ಲಿದ್ದುಕೊಂಡು ದೇವರ ನಿಯಂತ್ರಣದಲ್ಲಿದ್ದುಕೊಂಡು ಮನುಷ್ಯನು ಬರೆದಂತದ್ದೇ ಸತ್ಯವೇದ. That is inspiration. ಅದು ದೇವ ಪ್ರೇರಿತ. 2 Timothy 3:16, ಸಮ್ ಪೀಪಲ್ ಟ್ವಿಸ್ಟ್ ದ ವರ್ಡ್ ಎಸ್ಪೆಷಲಿ ಇನ್ ಕನ್ನಡ. ಓಕೆ, ಸೊ ಫಾಲ್ಸ್ ಟೀಚಿಂಗ್ ಕಮ್ಸ್ ಇನ್ ಬೈ ಸೇಯಿಂಗ್ ಪ್ಲೀಸ್ ರೀಡ್ ಇಟ್ ಇನ್ ಕನ್ನಡ ಬ್ರದರ್ ಒನ್ಸ್ ಮೋರ್ ಟೈಮ್ ದ ಬಿಗಿನಿಂಗ್ ಪಾರ್ಟ್. 2 Timothy 3:16, ಇದು ಅನೇಕ ಸಂದರ್ಭಗಳಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟಂತಹ ಸುಳ್ಳಾದಂತಹ ತಪ್ಪಾದ ಬೋಧನೆಗೆ ಒಳಪಟ್ಟಂತಹ ವಚನ ಭಾಗವಾಗಿದೆ. ನಾವು ಮತ್ತೊಮ್ಮೆ ಓದಿಕೊಳ್ಳೋಣ ಮೊದಲನೇ ಭಾಗವನ್ನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ. So they say that the scripture, what is inside the Bible, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ. They say Bible has inspired word. Bible also has some words that are not inspired. That is how they twist the word sentence. ಸುಳ್ಳಾದ ಬೋಧನೆ ಹೇಗೆ ಇದೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಕೊಟ್ಟಿರೋ ಪ್ರಕಾರ ದೇವರ ಶಾಸ್ತ್ರ ಅಥವಾ ಸತ್ಯವೇದದಲ್ಲಿರುವಂತಹ ಕೆಲವು ಮಾತುಗಳು ದೈವ ಪ್ರೇರಿತವಾಗಿವೆ, ಇನ್ನು ಕೆಲವು ಮಾತುಗಳು ದೇವರಿಂದ ಪ್ರೇರಿತವಾದಂತಹ ಮಾತುಗಳಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ತಿರುಚುತ್ತಾರೆ. But if you look at English, it says all scripture is inspired. All scripture, not certain scripture, but all scripture.
ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡುವಾಗ ಈ ರೀತಿ ಭಾಷಾಂತರಿಸಲ್ಪಟ್ಟಿದೆ ಎಲ್ಲಾ ವಾಕ್ಯಗಳು ಎಲ್ಲಾ ಶಾಸ್ತ್ರಗಳು ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ ಇನ್ ಕನ್ನಡ ಯು ಕ್ಯಾನ್ ಟ್ವಿಸ್ಟ್ ಇಟ್ ಬೈ ಸೇಯಿಂಗ್ ದೈವ ಪ್ರೇರಿತವಾದ ಪ್ರತಿಯೊಂದು ಮೀನ್ಸ್ ಸಮ್ ವರ್ಡ್ಸ್ ಆರ್ ದೈವ ಪ್ರೇರಿತ ಅದರ್ ಆರ್ ನಾಟ್ ಯು ಕ್ಯಾನ್ ಟ್ವಿಸ್ಟ್ ದಟ್ ಇಫ್ ಯು ವಾಂಟ್ ಬಟ್ ದಟ್ಸ್ ನಾಟ್ ದಿ ಒರಿಜಿನಲ್ ಮೀನಿಂಗ್ ಕನ್ನಡ ಭಾಷಾಂತರದಲ್ಲಿ ಕೊಟ್ಟಿರೋ ಪ್ರಕಾರ ಪ್ರತಿಯೊಂದು ಅರ್ಥ ದೈವ ಪ್ರೇರಿತವಲ್ಲದ ಮಾತುಗಳು ಇದೆ ಎಂಬುದಾಗಿ ತಪ್ಪಾಗಿ ತಿರುಚುವ ಸಾಧ್ಯತೆ ಉಂಟು ಸೊ ಇನ್ಸ್ಪಿರೇಷನ್ ಮೀನ್ಸ್ ಗಾಡ್ ಇಸ್ ಕಂಟ್ರೋಲಿಂಗ್ ಮ್ಯಾನ್ ರೆಕಾರ್ಡೆಡ್ ಇಟ್ ದ ಹ್ಯೂಮನ್ ಆಥರ್ಸ್ ರೆಕಾರ್ಡೆಡ್ ಇಟ್ ದೈವ ಪ್ರೇರಿತ ಎಂಬುದಾಗಿ ಹೇಳುವಾಗ ದೇವರಿಂದ ಪ್ರೇರೇಪಿಸಲ್ಪಟ್ಟಂತಹ ಮನುಷ್ಯರು ದೇವರ ನಿಯಂತ್ರಣದಲ್ಲಿದ್ದುಕೊಂಡು ದೇವರ ವಾಕ್ಯವನ್ನು ಬರೆದರು ಎಂಬುದಾಗಿ ಅರ್ಥವಾಗುತ್ತದೆ ದ ಥರ್ಡ್ ಫ್ರೇಸ್ ವಿ ಶುಡ್ ನೋ ಇಸ್ ಅಥಾರಿಟಿ ಮೂರನೆಯ ಪ್ರಾಮುಖ್ಯವಾದಂತಹ ಪದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಅಧಿಕಾರ ವಿ ರೀಡ್ ಅಗೈನ್ ಜಾನ್ 10:35 ನಾವು ಮತ್ತೆ ಯೋಹಾನ 10:35 ವಚನವನ್ನು ನಾವು ಓದಿಕೊಳ್ಳೋಣ ಯೋಹಾನ 10:35 ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಇಟ್ ಸೇಸ್ ದ ವರ್ಡ್ ಆಫ್ ಗಾಡ್ ಕನಾಟ್ ಬಿ ಬ್ರೋಕನ್ ಹೌ ಡಸ್ ಇಟ್ ಇನ್ ಕನ್ನಡ ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಯಾ ಸೊ ದಟ್ ಟಾಕ್ಸ್ ಅಬೌಟ್ ದಿ ಅಥಾರಿಟಿ ಆಫ್ ದ ವರ್ಡ್ ಆಫ್ ಗಾಡ್ ಶಾಸ್ತ್ರವು ಸುಳ್ಳಾಗಲಾರದು ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಅದರ ಅರ್ಥ ದೇವರ ವಾಕ್ಯವನ್ನ ರದ್ದುಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಗಾಡ್ ಇಸ್ ಎನ್ಫೋರ್ಸಿಂಗ್ ದೇವರು ತಾನೇ ಆತನು ದೇವರ ವಾಕ್ಯವನ್ನ ಆತನು ಮುದ್ರಿಸುತ್ತಿದ್ದಾನೆ or ottaya padisodu he enforces it it is the word of god it cannot be broken athanu matte matte ottaya purvakavagi heluvantade enandare idaya satyavedavadu devara vakyavagide adannu raddu madalikke sadhyavilla and man is supposed to obey it mattu manushyanu adanna kaikondu nadiyabekashte another word we need to know is canonicity that means how it is all preserved together ಮತ್ತು ಇನ್ನೊಂದು ನಾವು ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ಪದ ಪ್ರಯೋಗವೇನೆಂದರೆ ಕೆನಾನಿಸಿಟಿ ಅಥವಾ ಸತ್ಯವೇದದ ಹೇಗೆ ಸಂರಕ್ಷಿಸಲ್ಪಟ್ಟಿದೆ ಹೇಗೆ ಸಂರಕ್ಷಿಸಲ್ಪಟ್ಟಿತು ಎಂಬುದಾಗಿ ಗಾಡ್ ಹ್ಯಾಡ್ ಎ ಹ್ಯಾಂಡ್ ಇನ್ ಪ್ರಿಸರ್ವಿಂಗ್ ದಿಸ್ ಅಂಡ್ ವೆನ್ ಮ್ಯಾನ್ ಪುಟ್ ಇಟ್ ಟುಗೆದರ್ ಇಟ್ ಕೇಮ್ ಟು ಅಸ್ ಗಾಡ್ಸ್ ಹ್ಯಾಂಡ್ ಇಸ್ ದೇರ್ ಟು ಸೆಲೆಕ್ಟ್ ವಿಚ್ ಬುಕ್ ಇಸ್ inspired which book is not inspired so god preserved all the word of god devara vakyavanna samrakshisuvudalli satyavedada moola pratigalanna samrakshisuvudaralli devaru aatanu karya maduvavanagi manushyara hrudayagalanna preerisuvavanagi adanna samrakshisidanu mattu yava vakyagalu deva preritavadavugalu yava vakyagalu deva preritavadavugalalla embudagi kuda manushyanige aatanu telisikottanu men recognized the godly men recognized which was the word of god which was not the word of god deva bhaktaru mattu devaraatmaninda tumbidantha deva bhaktaru yavudu devara vakya yavudu devarinda preritavadantha vakyagalalla embadagi gurutu hididaru especially in the catholic bible in the old testament where you have the apocrypha books the church fathers or godly men rejected that they didn't accept it as equal with the other scripture ನಾವು ರೋಮನ್ ಕ್ಯಾಥೋಲಿಕ್ ಸಭೆಗಳಲ್ಲಿ ಇರುವ ಪ್ರಕಾರ ಅಪೋಕ್ರಿಫ ಎಂಬಂತ ಕೆಲವು ಪುಸ್ತಕಗಳುಂಟು ಅದನ್ನ ದೇವ ಜನರು ಮತ್ತು ದೇವರಾತ್ಮನಿಂದ ತುಂಬಿದಂತಹ ದೇವ ಭಕ್ತರು ಅದು ದೇವರಾತ್ಮನಿಂದ ಪ್ರೇರಿತವಾದ ಪುಸ್ತಕಗಳಲ್ಲ ಎಂಬುದಾಗಿ ಅವುಗಳನ್ನ ತಿರಸ್ಕರಿಸಿದ್ದಾರೆ another phrase is illumination what does illumination means ಮತ್ತು ಇನ್ನೊಂದು ಪದ ಪ್ರಾಮುಖ್ಯವಾದ ಪದ ಪ್ರಕಾಶಪಡಿಸುವಿಕೆ In other words, God is clarifying the scripture to you and I. ಪ್ರಕಾಶಪಡಿಸುವುದಾಗಿ
ಹೇಳಿದರೆ ಸ್ಪಷ್ಟಪಡಿಸುವುದು ಅಂದರೆ ದೇವರು ತನ್ನ ವಾಕ್ಯವನ್ನು ನಮಗೆ ಮತ್ತು ನಿಮಗೆ ಆತನು ಸ್ಪಷ್ಟಪಡಿಸುತ್ತಿದ್ದಾನೆ God will shed the light on the word of God so you and I can understand. ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ಅದರ ಮೇಲೆ ಬೆಳಕನ್ನು ಚೆಲ್ಲುವವನಾಗಿ ನಾನು ನೀವು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡುತ್ತಾನೆ. So illumination means God is clarifying, man is understanding. ಪ್ರಕಾಶ ಪಡಿಸುವುದು ಎಂಬುದಾಗಿ ಹೇಳುವುದಾದರೆ ದೇವರು ಅದನ್ನ ಪ್ರಕಾಶ ಪಡಿಸುತ್ತಿದ್ದಾನೆ ಪಡಿಸುತ್ತಿದ್ದಾನೆ ಮನುಷ್ಯನು ಅದನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅರ್ಥ. Another word is interpretation, ವ್ಯಾಖ್ಯಾನ. ಹೌದು, ಇನ್ನೊಂದು ಪದ ಪ್ರಯೋಗ ಏನೆಂದರೆ ಪ್ರಾಮುಖ್ಯವಾದ ಪದ ಇಂಟರ್ಪ್ರಿಟೇಷನ್ ಅಥವಾ ಅರ್ಥ ವಿವರಣೆ. First Corinthians 2:12, you can read that. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 2:12 ವಚನವನ್ನು ನಾವು ಓದಿಕೊಳ್ಳೋಣ. 1 Corinthians 2:12 ವಚನ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೆವು. So these are some of the important doctrinal phrases we should have in have a clear understanding. ಅದರಿಂದ ಈಗ ನಾವು ಕಲಿತಂತಹ ಈ ಪದಗಳು ನಾವು ದೇವರ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಪದಗಳಾಗಿವೆ. Revelation, ಪ್ರಕಟಣೆ. Inspiration, ದೈವ ಪ್ರೇರಿತ. Authority, ಅಧಿಕಾರ. Canonicity, how it was all collected together, preserved. ಅಥವಾ ದೇವರ ಸತ್ಯ ವಾಕ್ಯ ಅಥವಾ ಸತ್ಯವೇದವು ಹೇಗೆ ಸಂರಕ್ಷಿಸಲ್ಪಟ್ಟು ಒಟ್ಟುಗೂಡಿಸಲ್ಪಡಿತು ಎಂಬುದಾಗಿ. The illumination, ಮತ್ತು ಪ್ರಕಾಶ ಪಡಿಸುವಿಕೆ. And interpretation, ಮತ್ತು ಅರ್ಥ ವಿವರಣೆ. Bible is such a book that even if man want to write it, he couldn't have written. Only God could enable godly men to write this book. ಸತ್ಯವೇದವು ಎಂತಹ ಪುಸ್ತಕವಾಗಿದೆ ಎಂದರೆ ಮನುಷ್ಯನು ಬೇಕಾದರೂ ಕೂಡ ಆತನು ಬರೆಯಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಇಂತಹ ಪುಸ್ತಕವನ್ನ. ಆದರೆ ದೇವರು ತನ್ನ ಜನರಿಗೆ ದೈವ ಭಕ್ತರಿಗೆ ಪ್ರೇರೇಪಿಸಲ್ಪಟ್ಟು ತನ್ನ ಆತ್ಮನ ಮೂಲಕ ಬರೆಸಲ್ಪಟ್ಟಂತಹ ಪುಸ್ತಕವಾಗಿದೆ ಸತ್ಯವೇದ. We will look at some symbols that are used in the Bible to explain the word of God. ಮತ್ತು ಸತ್ಯವೇದದಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಕೆಲವು ಚಿಹ್ನೆಗಳ ಕುರಿತಾಗಿ ನಾವು ನೋಡೋಣ. That will explain the power and the value of the word of God. ಆ ಒಂದು ಚಿಹ್ನೆಗಳು ದೇವರ ವಾಕ್ಯದ ಮೌಲ್ಯ ಮತ್ತು ಆ ಶಕ್ತಿಯನ್ನು ನಮಗೆ ತಿಳಿಯಪಡಿಸುತ್ತವೆ. There is at least 7 symbols given about the Bible. ಸತ್ಯವೇದದ ಕುರಿತಾಗಿ ಕೊಡಲ್ಪಟ್ಟಿರುವಂತಹ 7 ಚಿಹ್ನೆಗಳನ್ನು ನಾವು ನೋಡುತ್ತೇವೆ. The first one is in James chapter 1:23-25. Please read that. ಮೊದಲನೆಯ ಚಿಹ್ನೆ ಅದು ಯಾಕೋಬನ ಪತ್ರಿಕೆ 1 23-25 ವಚನ, ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. So one of the symbol for the word of God is mirror. ದೇವರ ವಾಕ್ಯಕ್ಕೆ ಉಪಯೋಗಿಸಲ್ಪಟ್ಟಿರುವಂತಹ ಚಿಹ್ನೆ ಏನೆಂದರೆ ಮೊದಲನೆಯದು ಅದು ಕನ್ನಡಿ ಎಂಬುದಾಗಿ. It shows the revealing power of the word by the symbol mirror. It can reveal. ಕನ್ನಡಿ ಅಂದರೆ ಅದು ದೇವರ ವಾಕ್ಯವು ಅದು ಸತ್ಯಾಂಶವನ್ನ ಬೆಳಕಿಗೆ ತರುವಂತದಾಗಿರುತ್ತದೆ. The second one is in James 1:18. ಇನ್ನೊಂದು ಚಿಹ್ನೆ ಅದು ಯಾಕೋಬನ ಪತ್ರಿಕೆ 1:18 ವಚನದಲ್ಲಿ
ಬರೆಯಲ್ಪಟ್ಟಿದೆ. ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಆಲ್ಸೋ ಫಸ್ಟ್ ಪೀಟರ್ 1:23 ಅದೇ ರೀತಿ 1 ಪೇತ್ರ 1:23 1 ಪೇತ್ರ 1:23 ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು, ಅದು ದೇವರ ಸದಾ ಜೀವ ಉಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಸೊ ಹಿಯರ್ ದ ವರ್ಡ್ ಆಫ್ ಗಾಡ್ ಇಸ್ ಸಿಂಬಲ್ಡ್ ಬೈ ದ ಸೀಡ್ ದ ವರ್ಡ್ ಆಫ್ ಗಾಡ್. ಇಲ್ಲಿ ದೇವರ ವಾಕ್ಯವನ್ನು ಒಂದು ಬೀಜಕ್ಕೆ ಹೋಲಿಸಲಾಗಿದೆ. ದಟ್ ಶೋಸ್ ಅಬೌಟ್ ದ ಜನರೇಟಿಂಗ್ ಪವರ್ ಇನ್ಬಿಲ್ಟ್ ಇನ್ ದ ವರ್ಡ್ ಆಫ್ ಗಾಡ್. ಇಟ್ ಕ್ಯಾನ್ ಬ್ರಿಂಗ್ ಲೈಫ್. The seed has life in it. ಬೀಜ ಎಂಬುದಾಗಿ ಹೇಳುವಾಗ ಅದು ಜೀವವನ್ನ ಉತ್ಪಾದನೆ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂತಹ ಶಕ್ತಿಯನ್ನ ತಿಳಿಯಪಡಿಸುತ್ತದೆ. ದೇವರ ವಾಕ್ಯವು ಅದು ಜೀವವನ್ನ ಉಂಟು ಮಾಡುವಂತಹ ದೇವರ ವಾಕ್ಯವಾಗಿದೆ. The third one is in Ephesians 5:25-27. ಮೂರನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5:25-27 ನಾವು ನೋಡಿಕೊಳ್ಳೋಣ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು, ಅದನ್ನು ಕಳಂಕ ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧಿ ಮಾಡಿದನು. We will look at John 15:3 also. ನಾವು ಅದೇ ರೀತಿ ಯೋಹಾನ 15:3 ಕೂಡ ನಾವು ನೋಡಿಕೊಳ್ಳೋಣ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಸಾಮ್ 119:9 ಕೀರ್ತನೆ 119 ವರ್ಸ್ 9 19 ಕೀರ್ತನೆ 119 19:9 ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಫೈನಲಿ ಜಾನ್ 17:17 ಕಡೆಯದಾಗಿ ಯೋಹಾನ ಎಷ್ಟು ಅಂಕ 17:17 ಇವರಲ್ಲಿ ಸತ್ಯದಲ್ಲಿ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಸೊ ಹಿಯರ್ ದ ವರ್ಡ್ ಆಫ್ ಗಾಡ್ ಇಸ್ ಕಂಪೇರ್ಡ್ ಟು ವಾಟರ್ ದಟ್ ಕ್ಯಾನ್ ಕ್ಲೆನ್ಸ್ ಅಂಡ್ ಪ್ಯೂರಿಫೈ. ಇಲ್ಲಿ ದೇವರ ವಾಕ್ಯವು ಅದು ನೀರಿಗೆ ಹೋಲಿಸಲ್ಪಟ್ಟಿದೆ. ನೀರು ಅದು ಶುದ್ಧೀಕರಿಸಿ ನಮ್ಮನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯ. ವಿತ್ ದಟ್ ನಾಲೆಜ್ ಆಫ್ ದ ವರ್ಡ್ ಆಫ್ ಗಾಡ್ ಆಸ್ ವಾಟರ್ we should understand John 3:5 where the Lord said you must be born again by water and the spirit. ಅದರಿಂದಲೇ ದೇವರ ವಾಕ್ಯ ಅದು ನೀರಾಗಿದೆ ಎಂಬಂತ ಅರ್ಥವನ್ನ ಮಾಡಿಕೊಳ್ಳುವವರಾಗಿ ನಾವು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ ಹೇಳಿದ ಹಾಗೆ ನೀನು ನೀರಿನಿಂದ ಹುಟ್ಟಬೇಕು ಎಂಬಂತ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. John 3:5 says you must be born by water and spirit. ಯೋಹಾನ 3:5 ಈ ರೀತಿ ಹೇಳುತ್ತದೆ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಎಂಬುದಾಗಿ. Many believers think that water means the baptism water. ಅನೇಕ ವಿಶ್ವಾಸಿಗಳು ಈ ರೀತಿ ನೆನೆಸುತ್ತಾರೆ, ಆ ನೀರು ಎಂಬುದಾಗಿ ಹೇಳುವಾಗ ಅದು ದೀಕ್ಷಾ ಸ್ನಾನದ ನೀರು ಎಂಬುದಾಗಿ ನೆನೆಸುತ್ತಾರೆ. There is no baptism water in John 3:5. ಯೋಹಾನ 3:5 ಹೇಳಲ್ಪಟ್ಟಿರುವಂತದ್ದು ಅದು ದೀಕ್ಷಾ ಸ್ನಾನದ ನೀರಲ್ಲ. It is the word of God or the gospel. ಅದು ದೇವರ ವಾಕ್ಯವೆಂಬಂತ ನೀರು ಅಥವಾ ಸುವಾರ್ತೆ ಎಂಬಂತ ನೀರಾಗಿದೆ. So by hearing the word of God, the gospel, the Holy Spirit working in a person's heart,
That's how a new birth takes place. ದೇವರ ಆತ್ಮನು ಒಬ್ಬ ಮನುಷ್ಯನ ಹೃದಯದಲ್ಲಿ ಆತನ ದೇವರ ವಾಕ್ಯವನ್ನು ಕೇಳುವಾಗ ಕಾರ್ಯ ಮಾಡುವವನಾಗಿ ಆತನಲ್ಲಿ ಹೊಸ ಜೀವವನ್ನು ಉಂಟು ಮಾಡುತ್ತಾನೆ. So we have looked at the mirror, we have looked at the seed, we have looked at water. ನಾವು ದೇವರ ವಾಕ್ಯವನ್ನು ಕನ್ನಡಿಗೆ, ಎರಡನೇದಾಗಿ ಬೀಜಕ್ಕೆ ಮತ್ತು ನೀರಿಗೆ ಹೋಲಿಸಿರುವುದನ್ನ ನೋಡಿದೆವು. Fourthly, Psalm 119:105. I think most of us know that it is. Read Psalm 119:105. ನಾವು ಕೀರ್ತನೆ 119:105ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಮ್ಮೆಲ್ಲರಿಗೂ ಚಿರಪರಿಚಿತವಾದ ವಾಕ್ಯ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. It is lamp and light. ಅದು ಬೆಳಕು ಮತ್ತು ದೀಪವಾಗಿದೆ. So it means the illuminating or the guiding power of the word of God. ಇದು ದೇವರ ವಾಕ್ಯದ ಪ್ರಕಾಶ ಪಡಿಸಲಿಕ್ಕೆ ಮತ್ತು ಮನುಷ್ಯನನ್ನ ಪ್ರಬೋಧಿಸಲಿಕ್ಕೆ ಸಾಧ್ಯವಾಗುವಂತಹ ಶಕ್ತಿಯನ್ನು ಅದು ತೋರಿಸುತ್ತದೆ. Okay, the fifth one is Jeremiah 23:29. ಐದನೆಯ ದೇವರ ವಾಕ್ಯವನ್ನು ಹೋಲಿಸಿರುವಂತದ್ದನ್ನು ನಾವು ಎರೆಮೀಯ 23:29. 23ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. ಹೊಟ್ಟೆಯಲ್ಲಿ ಕಾಳೆಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಕೆಗೂ ಸಮಾನವಾಗಿದೆಯಲ್ಲ. ಯಹೋವನೇ ಇದನ್ನು ನುಡಿದಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. Here the word of God is compared to weapons, sword, hammer, all these weapons. ಇಲ್ಲಿ ದೇವರ ವಾಕ್ಯವು ಆಯುಧಗಳಿಗೆ ಹೋಲಿಸಲ್ಪಟ್ಟಿದೆ. ಅದು ಕತ್ತಿ ಮತ್ತು ಅದು ಸುತ್ತಿಗೆಗೆ ಹೋಲಿಸಲ್ಪಟ್ಟಿದೆ. What does this mean? ಅದರ ಅರ್ಥವೇನು? The word of God has power to equip us for the work and warfare of life. ಅದರ ಅರ್ಥ, ದೇವರ ವಾಕ್ಯವು ನಮ್ಮನ್ನ ನಾವು ಜೀವಿತದಲ್ಲಿ ಮಾಡಬೇಕಾದಂತಹ ಆ ಯುದ್ಧಕ್ಕೆ ಸನ್ನದ್ಧರನ್ನಾಗಿ ಮಾಡುತ್ತದೆ. Seventhly, we see many verses. 1 Peter 2:2. ಏಳನೇದಾಗಿ ನಾವು ಅನೇಕ ವಚನ ಭಾಗಗಳನ್ನು ನಾವು ನೋಡಿಕೊಳ್ಳಬಹುದು. 1 Peter 2:2. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. 1 Corinthians 3:1-2. 1 Corinthians 3:1-2. 1 Corinthians 3:1-2 ನಾವು ನೋಡಿಕೊಳ್ಳೋಣ. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕಂದರೆ ಇನ್ನೂ ಶರೀರಾಧೀನ ಸ್ವಭಾವ ಉಳ್ಳವರಾಗಿರಿದ್ದೀರಿ. ಯೋಬ 23ನೇ ಅಧ್ಯಾಯ 12ನೇ ವಚನ. ಯೋಬ 23:12. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. John 6:35. ಯೋಹಾನ 6:35. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. Verse 51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ.
ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಹೀಬ್ರೂ ಸಾರಿ ಸಾಮ್ 19 ವರ್ಸ್ 10 ಸಾಮ್ 19 ವರ್ಸ್ 10 ಕೀರ್ತನೆ 19ನೇ ಅಧ್ಯಾಯ 10ನೇ ವಚನ ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಲಾಸ್ಟ್ಲಿ ಹೀಬ್ರೂಸ್ ಚಾಪ್ಟರ್ 5 ವರ್ಸ್ 12 ಅಂಡ್ 14 ಕಡೆಯದಾಗಿ ಇಬ್ರಿಯ 5ನೇ ಅಧ್ಯಾಯ 12 ಮತ್ತು 13ನೇ ವಚನ ಕಾಲವನ್ನು 12 14 14 ಹನ್ನೆರಡು ಮತ್ತು ಹದಿನಾಲ್ಕನೇ ವಚನ ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಹದಿನಾಲ್ಕನೇ ವಚನ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ So here the word of God is compared to milk, meat, bread and honey. ಇಲ್ಲಿ ದೇವರ ವಾಕ್ಯವು ಹಾಲಿಗೂ ಮಾಂಸಕ್ಕೂ ರೊಟ್ಟಿಗೂ ಮತ್ತು ಜೇನುತುಪ್ಪಕ್ಕೂ ಹೋಲಿಸಲ್ಪಟ್ಟಿದೆ. In other words, the nourishing and the sustaining and the satisfying power of the word of God. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರ ವಾಕ್ಯದ ಪೋಷಿಸುವಂತದ್ದು ಅದು ಹೊಟ್ಟೆ ತುಂಬುವಂತದ್ದು ಹೊಟ್ಟೆ ತುಂಬಿಸುವಂತದ್ದು ಮತ್ತು ಬಲ ಕೊಡುವಂತದ್ದಾಗಿದೆ ಸೊ ಐ ವಿಲ್ ಕ್ಲೋಸ್ ಇಟ್ ಹಿಯರ್ ಜಸ್ಟ್ ಎ ಕ್ವಿಕ್ ರೀಕ್ಯಾಪ್ ಆಫ್ ವಾಟ್ ವಿ ಸ್ಟಡಿಡ್ ನಾನು ಇಲ್ಲಿಗೆ ಈ ವಾಕ್ಯವನ್ನು ನಿಲ್ಲಿಸುತ್ತೇನೆ ನಾವು ಇದುವರೆಗೆ ಅಧ್ಯಯನ ಮಾಡಿದ್ದನ್ನ ನಾನು ಚುಟುಕಾಗಿ ಹೇಳುತ್ತೇನೆ ದೇರ್ಸ್ ಎ ಗ್ರೇಟ್ ಅಟ್ಯಾಕ್ ಆನ್ ದ ಚರ್ಚ್ ಬೈ ಅಟ್ಯಾಕಿಂಗ್ ದ ವರ್ಡ್ ಆಫ್ ಗಾಡ್ ಬೈ ಸೈತಾನ್ ಸೈತಾನನು ಸಭೆಯ ಮೇಲೆ ಆಕ್ರಮಣ ಮಾಡುವವನಾಗಿದ್ದಾನೆ ಹೇಗೆಂದರೆ ದೇವರ ವಾಕ್ಯದ ಮೇಲೆ ಆಕ್ರಮಣ ಮಾಡುವವನಾಗಿ ಆಕ್ರಮಣ ಮಾಡುತ್ತಿದ್ದಾನೆ ಅಂಡ್ ವಿ ನೀಡ್ ಟು ಬಿ ಗ್ರೌಂಡೆಡ್ ಇನ್ ದ ಫೌಂಡೇಶನ್ ವೆರಿ ವೆಲ್ ವಿಚ್ ಇಸ್ ದ ವರ್ಡ್ ಆಫ್ ಗಾಡ್ ನಾವು ದೇವರ ವಾಕ್ಯವೆಂಬ ಅಸ್ಥಿವಾರದ ಮೇಲೆ ಸ್ಥಿರವಾಗಿ ನಿಲ್ಲುವವರಾಗಿರಬೇಕು ದ ಬೈಬಲ್ ಇಸ್ ದ ವರ್ಡ್ ಆಫ್ ಗಾಡ್ ಸತ್ಯವೇದವು ಅದು ದೇವರ ವಾಕ್ಯವಾಗಿದೆ What is our attitude towards the word of God? ನಮ್ಮ ಮನೋಭಾವನೆ ಸತ್ಯವೇದದ ಕುರಿತಾಗಿ ಏನಾಗಿದೆ? It alone is the ground of life. It is enough for life and godliness. It has complete authority. ಸತ್ಯವೇದವೇ ಅದು ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲ ಆಗಿದೆ ಮತ್ತು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನೆರೆಯೂರಲು ಅದು ಸತ್ಯವೇದವೇ ಅದು ಮೂಲವಾಗಿದೆ. Our faith and practice should come from the word of God. Namma nambike mattu karyagalu adu devara vakyadindale bandavugalagirabeku. The Bible is an amazing unique book. Satyavedavu adu adbhutavadantaha mattu visishtavadanta pustakavagide. God has preserved it and it has come to our hand. Many godly men have given their life to bring the Bible to our hands. Devara vakyavu adu devarinda samrakshisalpattadagi namma kaigalige bandide mattu aneka barahagararu tamma jeevanavanne mudupagittu ee ondu satyavedavana baredidare. Its influence is like no other book in the world. ಸತ್ಯವೇದದ ಪ್ರಭಾವವು ಬೇರೆ ಯಾವ ಪುಸ್ತಕಗಳು ಮಾಡಲಾರದಂತಹ ಪ್ರಭಾವಕ್ಕೆ ಮಿಗಿಲಾಗಿದೆ ಇಟ್ ಇಸ್ ದ ಮೋಸ್ಟ್ ಟ್ರಾನ್ಸ್ಲೇಟೆಡ್ ಮೋಸ್ಟ್ ಸೋಲ್ಡ್ ಬುಕ್ ಮತ್ತು ಸತ್ಯವೇದವು ಅತ್ಯಂತ ಹೆಚ್ಚು ಭಾಷಾಂತರಿಸಲ್ಪಟ್ಟಂತಹ ಮತ್ತು ಅತಿ ಹೆಚ್ಚು ಮಾರಾಟವಾಗಿರುವಂತಹ ಪುಸ್ತಕವಾಗಿದೆ ಸಮ್ ಆಫ್ ದ ಕೀ ಡಾಕ್ಟ್ರಿನಲ್ ವರ್ಡ್ ಲೈಕ್ ರೆವಲೇಷನ್ ಇನ್ಸ್ಪಿರೇಷನ್ ಅಂಡ್ ಅಥಾರಿಟಿ ಮತ್ತು ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಪ್ರಾಮುಖ್ಯವಾದ ಪದಗಳು ಏನಂತ ಅಂದರೆ ಅದು ದೇವರ ಪ್ರಕಟಣೆ ಮತ್ತು ದೇವ ಪ್ರೇರಿತವಾದಂತಹ ವಾಕ್ಯ ಮತ್ತು
ಅಧಿಕಾರ ಇಟ್ ಈಸ್ ಪುಟ್ ಟುಗೆದರ್ ಬೈ ಗಾಡ್ ಆಲ್ ದೀಸ್ ಬುಕ್ಸ್ 66 ಬುಕ್ಸ್ ಆರ್ ಪುಟ್ ಟುಗೆದರ್ ಬೈ ಗಾಡ್ಸ್ ಪ್ರಿಸರ್ವಿಂಗ್ ಇಟ್ ಈ ಸತ್ಯವೇದದ 66 ಪುಸ್ತಕಗಳು ಅದು ದೇವರಿಂದ ಒಟ್ಟುಗೂಡಿಸಲ್ಪಟ್ಟು ದೇವರಿಂದಲೇ ಸಂರಕ್ಷಿಸಲ್ಪಡುತ್ತಾ ಇವೆ ಗಾಡ್ ಹ್ಯಾಸ್ ಟು ಇಲ್ಯುಮಿನೇಟ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ ದೇವರು ಈ ವಾಕ್ಯವನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ತಾನು ಪ್ರಕಾಶಪಡಿಸಬೇಕು ಅಂಡ್ ಇಟ್ಸ್ ಇಂಟರ್ಪ್ರಿಟೇಷನ್ ಹ್ಯಾಸ್ ಟು ಬಿ ಅಕ್ಯುರೇಟ್ ಗಾಡ್ ಹ್ಯಾಸ್ ಟು ಎನೇಬಲ್ ಅಸ್ ಟು ರೈಟ್ಲಿ ಡಿವೈಡ್ ದಿ ವರ್ಡ್ ಆಫ್ ಗಾಡ್ ಮತ್ತು ಇದರ ಅರ್ಥ ವಿವರಣೆಯನ್ನು ಮಾಡಿಕೊಳ್ಳಲಿಕ್ಕೆ ದೇವರು ತಾನೇ ಜ್ಞಾನವನ್ನು ಕೊಡಬೇಕು ಮತ್ತು ದೇವರ ವಾಕ್ಯವನ್ನು ಸರಿಯಾಗಿ ವಿಭಾಗಿಸಲಿಕ್ಕೂ ಕೂಡ ಆತನು ಜ್ಞಾನ ಬೇಕಾಗಿದೆ ಇಟ್ಸ್ ಎ ಮಿರರ್ ಟು ಶೋ ಅಸ್ ಅವರ್ ಲೈಫ್ ರಿವೀಲ್ ಅವರ್ ಲೈಫ್ ಅದು ನಮ್ಮ ಜೀವಿತವನ್ನ ತೋರಿಸಿಕೊಡುವಂತಹ ಕನ್ನಡಿಯಾಗಿದೆ ಇಟ್ ಈಸ್ ಎ ಪವರ್ಫುಲ್ ವರ್ಡ್ ಆಫ್ ಗಾಡ್ ಲೈಕ್ ಎ ಸೀಡ್ ವಿಚ್ ಹ್ಯಾಸ್ ಲೈಫ್ ಇನ್ ಇಟ್ ಸತ್ಯವೇದವು ಅದು ದೇವರ ಬಲವುಳ್ಳಂತಹ ವಾಕ್ಯವಾಗಿದೆ ಮತ್ತು ಅದರಲ್ಲಿ ಜೀವವಿದೆ ಇಟ್ಸ್ ಎ ಬೀಜ ಇಟ್ಸ್ ಎ ಸೀಡ್ ಅದು ಬೀಜವಾಗಿದೆ ಇಟ್ ಈಸ್ ವಾಟರ್ ಟು ಕ್ಲೆನ್ಸ್ ಅಸ್ ಅದು ನಮ್ಮನ್ನ ಶುದ್ಧಿ ಮಾಡುವಂತಹ ನೀರಾಗಿದೆ It is a lamp and light to guide our path. ಅದು ನಮ್ಮ ಕಾಲಿಗೆ ಮತ್ತು ನಮ್ಮ ದಾರಿಗೆ ಬೆಳಕು ಮತ್ತು ದೀಪವೂ ಆಗಿದೆ. It is like weapons for our warfare in Christian life. ನಾವು ಕ್ರೈಸ್ತ ಜೀವಿತದಲ್ಲಿ ಮಾಡುವಂತಹ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರವೇ ದೇವರ ವಾಕ್ಯವಾಗಿದೆ. It is also enriching. I think I failed to mention this. It is enriching and adorning power like gold and fine apparel idu devara vakya yenagide embadagi nanu helalu marthibitte adu chinna mattu visheshavadanta nayavada udupina hage nammana alankarisuvantaha sadhanavagide that is what we read in psalm 19:10 and 1st peter 3:3-5 adanne naavu kirtane 19:10 ಮತ್ತು 1 ಪೇತ್ರ 3ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ May the Lord help us to value the word of God and live our life by the word of God. ದೇವರ ವಾಕ್ಯ ದೇವರು ಈ ದೇವರ ವಾಕ್ಯವನ್ನ ಬೆಲೆ ಕೊಡುವ ಹಾಗೆ ಮತ್ತು ಅದಕ್ಕೆ ತಕ್ಕ ಹಾಗೆ ನಾವು ಜೀವಿಸುವ ಹಾಗೆ ನಮಗೆ ಶಕ್ತಿಯನ್ನು ಕೊಡಲಿ. Thank you for patiently listening. Thank you brother Niranjan for the wonderful time.